नमस्कार वीक्षकरे, नम बाहुबली विशेष कार्यक्रम के स्वागत। नानु स्वाति चंद्रशेखर। ನನ್ನ ಜೊತೆ ಇವತ್ತು ಓರ್ವ ವಿಶೇಷ ಬಾಹುಬಲಿ ಅತಿಥಿ. ಕಳೆದ 15 ದಿನದಿಂದ ಇವರು ಬಹಳ ಸುದ್ದಿಲಿದ್ದಾರೆ. ಅಷ್ಟೇ ಅಲ್ಲ, ದಶಕಗಳಿಂದ ಸತ್ಯಕ್ಕೆ ವಿರೋಧ ಪಕ್ಷದಲ್ಲಿರುವಂತಹ ಕಾಂಗ್ರೆಸ್ನಲ್ಲೂ ಕೂಡ ಬಹಳ ಸದ್ದು ಮಾಡ್ತಾ ಇದ್ರು. ಕರ್ನಾಟಕದಿಂದ ಉನ್ನತ ಸ್ಥಾನಕ್ಕೆ ಏರಿರುವಂತಹ ಹಲವರು ಕಾಂಗ್ರೆಸ್ ನಾಯಕರಲ್ಲಿ ಇವರು ಕೂಡ ಒಬ್ಬರು. ಆದರೆ ಇವರ ಬದುಕು, ಇವರು ಕಾಂಗ್ರೆಸ್ ಹೈಕಮಾಂಡ್ಗೆ ಹೋಗಿದ್ದು ಹೇಗೆ, ಮತ್ತು ಕೋವಿಡ್ ಸಂದರ್ಭದಲ್ಲಿ ವಿರೋಧ ಪಕ್ಷವಾಗಿ ಮಾಡ್ತಾ ಇದ್ದಂತಹ ಕೆಲಸ ಕಾರ್ಯಗಳು, ಎಲ್ಲದರ ಬಗ್ಗೆ ಇವತ್ತಿನ ದಿನ ಚರ್ಚೆ ಮಾಡೋಣ. ಆದರೆ ಅದಕ್ಕಿಂತ ಮುಂಚೆ ಅವ್ರ ಬಗ್ಗೆ ಒಂದು ವೀಟಿ ಇದೆ, ನೋಡ್ಕೊಂಡು ಬನ್ನಿ. ಅದಾದ ನಂತರದಲ್ಲಿ ಅವ್ರ ಜೊತೆನೆ ಮಾತುಕತೆ ನಡೆಸ್ತೀನಿ. ನನ್ನ ಜೊತೆ ಇದ್ದಾರೆ ಶ್ರೀಯುತ ಬಿ ಕೆ ಹರಿಪ್ರಸಾದ್ ಅವರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆಲ್ಕಮ್ ಟು ಕರ್ನಾಟಕ ಪಾಲಿಟಿಕ್ಸ್. ಥ್ಯಾಂಕ್ ಯು. ಸೊ ಮೊದಲು ರಾಜಕೀಯದ ಬಗ್ಗೆ ಮಾತಾಡೋದ ಅಥವಾ ಕೋವಿಡ್ ಬಗ್ಗೆ ಮಾತಾಡೋದ ಅಂತಂದರೆ, ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮೆಲ್ಲರಿಗೂ ಕೂಡ ಅವಶ್ಯಕತೆ ಇರುವಂಥದ್ದು, ಇದರಿಂದ ಹೊರಗಡೆ ಬರಬೇಕಾಗಿದೆ. ಹರಿಪ್ರಸಾದ್ ಅವರೇ, ಕೋವಿಡ್ ಅಂದ ತಕ್ಷಣ ಕಳೆದ 3-4 ತಿಂಗಳಿಂದ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಬಹಳಷ್ಟು ಬಾರಿ ಎಡವಿದೆ. ಆದರೆ ಈ ಬಾರಿ ಬಹುಶಃ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡಿದೆ ಅಂತ ನಿಮಗೆ ಅನಿಸ್ತಾ ಇದೆಯಾ? ಕಾಂಗ್ರೆಸ್ ಪಕ್ಷ ನಿಜ ತಾವು ಹೇಳೋದು, ಸತತವಾಗಿ ಸರ್ಕಾರದಲ್ಲಿದ್ದವರು ಸುಮಾರು 65 ವರ್ಷಗಳ ಕಾಲ, ಮೊಟ್ಟ ಮೊದಲನೇ ಬಾರಿಗೆ ನಾವು ಪೂರ್ಣ ವಿರೋಧ ಪಕ್ಷವಾಗಿ ಕೆಲಸ ಮಾಡತಕ್ಕಂಥ ಅವಕಾಶ ನಮಗೆ ಸಿಕ್ತು. 14-19 ಯಾವ ರೀತಿ ವಿರೋಧ ಪಕ್ಷದಲ್ಲಿದ್ವಿ ಅದು ಒಂದು ಘಟ. ಆದರೆ ಈ 2019 ಆದ ನಂತರ, ಅದರಲ್ಲೂ ಸಹ ಕೋವಿಡ್-19 ಅಂತ ಬಂದ ನಂತರ, ಭಾಳ ಸಕ್ರಿಯವಾಗಿ ಪ್ರತಿಯೊಬ್ಬ ಕಾಂಗ್ರೆಸ್ನ ಕಾರ್ಯಕರ್ತರು ಸಹ ಇದರಲ್ಲಿ ಜನಸಾಮಾನ್ಯರಿಗೆ ಸ್ಪಂದಿಸ್ತಕ್ಕಂಥ ಕೆಲಸಗಳನ್ನು ಮಾಡ್ಕೊಂಡು ಬಂದರು. ಜನವರಿ 30 ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದರು. ನೋಡಿ, ಭಾಳ ತೊಂದರೆ ಆಗ್ತಾಯಿದೆ, ಇದರ ಬಗ್ಗೆ ನೀವು ಕೆಲವು ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು, ಮುನ್ನೆಚ್ಚರಿಕೆ ವಹಿಸಬೇಕು ಅಂತ. ಆಗ ಯಾರೂ ಅಷ್ಟೊಂದು ಗಂಭೀರವಾಗಿ ಈ ವಿಚಾರವನ್ನು ತೆಗೆದುಕೊಳ್ಳಲಿಲ್ಲ. ಆ ನಂತರ ಈ ಮಾರ್ಚಲ್ಲಿ ಟ್ರಂಪ್ ಕಾರ್ಯಕ್ರಮ ಒಂದಿತ್ತು, ಮಧ್ಯಪ್ರದೇಶದಲ್ಲಿ ಸರ್ಕಾರವನ್ನು ಕೆಡಲಿಕ್ಕೆ ಕಾರ್ಯಕ್ರಮಗಳಿತ್ತು,
ನಾವು ಮೊದಲೇ ಮುನ್ನೆಚ್ಚರಿಕೆ ವಹಿಸಬೇಕಾಗಿತ್ತು. ಅದನ್ನು ಬಿಟ್ಟು ನಮಸ್ತೆ ಟ್ರಂಪ್ ಅಂಥೇಳಿ ನಾವು ಅವರು 22-21 ಮಾರ್ಚಲ್ಲಿ ಮಾಡಿದಾಗ, ಫೆಬ್ರವರಿಯಲ್ಲಿ ಆಗಿತ್ತು, ಫೆಬ್ರವರಿಯಲ್ಲಿ, ಸಾರಿ, ಫೆಬ್ರವರಿನಲ್ಲಿ ಮಾಡಿದಾಗ 100,000 ಜನ ಸೇರಿಸಿದ್ರಲ್ಲಿ ಒಡೆರಾ ಸ್ಟೇಡಿಯಮ್ಮಲ್ಲಿ. ಆಗ ಅತಿ ಹೆಚ್ಚಿನ ಎನ್ ಆರ್ ಐಗಳಿರ್ತಕ್ಕಂಥದ್ದು ಗುಜರಾತಲ್ಲಿ, ಅದರಲ್ಲೂ ಸಹ ಅಮೇರಿಕಾದಲ್ಲಿ ಅವರೆಲ್ಲರೂ ಸಹ ಬಂದಿದ್ದರು. ಯಾರನ್ನೂ ಸಹ ಚೆಕ್ ಮಾಡಲಿಲ್ಲ. ಆಗಲೇ ಅವ್ರನ್ನ ತಪಾಸಣೆ ಮಾಡಿದರೆ ಸ್ವಲ್ಪ ಮಟ್ಟಿಗೆ ನಾವು ತಪ್ಪಿಸ್ಬೋದಿತ್ತು. ಇವತ್ತು ಯಾವುದೋ ಕಾರಣಕ್ಕೆ ಅದು ಸುದ್ದಿ ಆಗ್ತಾ ಇಲ್ಲ. ಅತಿ ಹೆಚ್ಚಿನ ಕೋವಿಡ್ನಲ್ಲಿ ಸಂತ್ರಸ್ತರು ಯಾರಾದರೂ ಇದ್ದರೆ ಅದು ಗುಜರಾತಲ್ಲಿ, ಅದು ಸೂರತ್ ಇರ್ಬೋದು, ಅಹಮದಾಬಾದ್ ಇರ್ಬೋದು. ಆಮೇಲೆ ಪಾರ್ಲಿಮೆಂಟ್ ಸಹ ನಡೀತಾ ಇತ್ತು, ನಾನು ಸಹ ಪಾರ್ಲಿಮೆಂಟಲ್ಲಿದ್ದೆ. ಆಗಲೂ ಸಹ ನಾವು ಕೇಳ್ತಾ ಇದ್ವಿ ಯಾಕೆ ಮಾಡ್ತಾ ಇಲ್ಲ ಅಂಥೇಳಿ. March 21-22 ಅಲ್ಲಿ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿ ಅವರ ಸದನದಲ್ಲಿ ಅವರ ಶಕ್ತಿ ಪ್ರದರ್ಶನ ಮಾಡಿ ಅಧಿಕಾರ ಬರೋವರೆಗೂ ಕಾದರು. ಆಮೇಲೆ 24 ತಾರೀಕಿನಂದು ಇವರು ಲಾಕ್ಡೌನ್ ಮಾಡಿದರು. ರಾಜ್ಯಸಭೆಯಲ್ಲಿ ನೀವು ಕೂಡ ಇದ್ರಿ, ಕೇಳ್ತಾ ಇದ್ರಿ, ಏನು ಕೇಳ್ತಾ ಇದ್ರಿ? ರಾಜ್ಯಸಭೆಯಲ್ಲಿ ನಾವು ಕೇಳ್ತಾ ಇದ್ದಿದ್ದು ಈ ಒಂದು ವಿಚಾರದಲ್ಲಿ ಇನ್ನೂ ತೀರ್ಮಾನಗಳು ಯಾಕೆ ತೆಗೆದುಕೊಳ್ತಾ ಇಲ್ಲ ಲಾಕ್ಡೌನ್ ಬಗ್ಗೆ. ಸೊ ಲಾಕ್ಡೌನ್ ಮಾಡಬೇಕು ಅನ್ನೋದು ಕಾಂಗ್ರೆಸ್ ಬೆಂಬಲವಾಗಿತ್ತು ಲಾಕ್ಡೌನ್ಗೆ. ಲಾಕ್ಡೌನ್ ಮಾಡೋಕ್ಕಿಂತ ಮೊದಲು ಎಲ್ಲರ ಹತ್ರ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳಿ ಅಂತ ಹೇಳಿದರು. ಚರ್ಚೆ ಮಾಡಿದರೆ ನಾವು ಹೇಳ್ತಾ ಇದ್ವಿ ಅಟ್ಲೀಸ್ಟ್ 1 ವಾರನೋ 3 ದಿವಸನೋ 4 ದಿವಸನೋ ಸಮಯ ಕೊಡಿ. ಏನು ಬೇರೆ ಬೇರೆ ರಾಜ್ಯಗಳಿದ್ದಾರೆ, ವಲಸೆ ಕಾರ್ಮಿಕರಿದ್ದಾರೆ, ಅವರವರವರ ಹಳ್ಳಿಗಳಿಗಾಗಲಿ, ಅವರ ಪಟ್ಟಣಗಳಿಗಾಗಲಿ, ಅವ್ರ ಮನೆಗೆ ವಾಪಸ್ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಇವರು 24 ತಾರೀಕು 4 ಗಂಟೆ ಸಮಯ ಕೊಟ್ಬಿಟ್ಟು ಲಾಕ್ಡೌನ್ ಮಾಡಿದ್ರೆ ನಾವು 14 ದಿವಸದಲ್ಲಿ ಮಹಾಭಾರತದಲ್ಲಿ ಗೆದ್ದಿದ್ದೀವಿ, 21 ದಿವಸದಲ್ಲಿ ಕೋವಿಡ್ ಗೆಲ್ತೀವಿ, ಇದು ತೊಗಲಕ್ ದರ್ಬಾರ್ ಅಂತ. ಇದಕ್ಕೆ ಇದನ್ನು ಮಾಡಿದ್ರೆ ವಿನಃ ನೈಜ ಸಮಸ್ಯೆಗಳೇನಿತ್ತು ಅದಕ್ಕೆ ಪರಿಹಾರವನ್ನು ಹುಡುಕ್ಲಿಕ್ಕೆ ಇವರು ಪ್ರಯತ್ನ ಮಾಡಲಿಲ್ಲ. ಆ ನಂತರ 14 ದಿವಸ 21 ದಿವಸ ಆದಮೇಲೆ ಗಂಟೆ ಹೊಡಿರಿ, ತಟ್ಟೆ ಹೊಡಿರಿ ಅಂಥೇಳಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಪಟಾಕಿ ಹೊಡೆದು ಸೆಲೆಬ್ರೇಟ್, ಯಾತಕ್ಕೋಸ್ಕರ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ? ಹೆಣ್ಮಕ್ಕಳು ಸೈಕಲ್ ಮೇಲೆ ಅವ್ರ ಅಪ್ಪಂದ್ರನ್ನ ಕರ್ಕೊಂಡು ಊರಿಗೆ ಹೋಗಿದ್ದಾರೆ, ಹೆಣ್ಮಕ್ಕಳು ನಡ್ಕೊಂಡು ಅವ್ರು ಊರಿಗೆ ಹೋಗುವಾಗ ಸತ್ತಿದ್ದಾರೆ. ಇವೆಲ್ಲವನ್ನು ನೋಡಿದಾಗ ಇವರು ಪೈಶಾಚಿಕ ಇದು ನಡತೆ ಇವೆಲ್ಲ ಇದಾಗಬಾರ್ದಾಗಿತ್ತು. ಅದರಲ್ಲೂ ಸಹ ನಾನು ಲಾಕ್ಡೌನ್ 40 ದಿವಸ ಡೆಲ್ಲಿಯಲ್ಲೇ ಇದ್ದೆ. ಇವತ್ತು ಫ್ಲೈಟ್ ಬರುತ್ತೆ, ನಾಳೆ ಟ್ರೈನ್ ಬರುತ್ತೆ ಅಂತ ಏನು ಬರ್ದಾಗ ಬೈ ರೋಡ್ ಬಂದಾಗ ರಸ್ತೆ ಉದ್ದಕ್ಕೂ ನೋಡಿದೆ ನಾನು. ಬೆಂಗಳೂರು ಬರೋವರೆಗೂ ಸಹ 4 ದಿವಸ ನೋಡಿದೆ. 30 ಜನ 40 ಜನ ಹೆಂಗಸರು ಮಕ್ಕಳು ನಡ್ಕೊಂಡು ಅವ್ರು ವಾಪಸ್ ಹೋಗ್ತಾ ಇದ್ದಾರೆ. ಅವ್ರ ಸರ್ಕಾರಕ್ಕೆ ಏನು ಕಾಯಲಿಲ್ಲ, ಇವ್ರು ಸರ್ಕಾರಕ್ಕೆ ಆಗಲೂ ಸಹ ಕಣ್ಣು ತೆಗಿಲಿಲ್ಲ ಅಂತ ಹೇಳಿದ್ರೆ ಇದು ದುರಂತವೇ ಸರಿ. ಅದಲ್ಲದೆ ಕರ್ನಾಟಕ ರಾಜ್ಯದಲ್ಲಿ ನಾವು ನೋಡಿದಾಗ ಮಾನವೀಯತೆಯಿಂದ ಮೆರೆದಂಥ ಜನ ಬೆಂಗಳೂರಲ್ಲಿ ಯಾರನ್ನೂ ಸಹ ಹಸಿವಿನಿಂದ ಸಾಯ್ಲಿಕ್ಕೆ ಬಿಡಲಿಲ್ಲ. ಹೆಚ್ಚಿನ ಸಹಾಯವನ್ನು ಕೊಟ್ಟಕ್ಕಂಥ ಕಾಂಗ್ರೆಸ್ ಅವರು ಅಂತ ಹೇಳಿದ್ರೆ ನಾನು ತಪ್ಪಾಗಲ್ಲ. ನಾನೇ ಎಷ್ಟೋ ಜಾಗದಲ್ಲಿ ಹೋಗಿ ಅಕ್ಕಿಯ ಕಿಟ್ಟು, ದಿನಸಿ ಸಾಮಗ್ರಿಗಳ ಕಿಟ್ಟನ್ನು ನಾನೇ ಡಿಸ್ಟ್ರಿಬ್ಯೂಟ್ ಮಾಡಿದ್ದೆ. ಪ್ರತಿ ಒಂದು ಕ್ಷೇತ್ರದಲ್ಲೂ ಸಹ ಕಾಂಗ್ರೆಸ್ ಪಕ್ಷದವರು ಸರ್ಕಾರಕ್ಕಿಂತ ಜಾಸ್ತಿ ಮಾಡಿದ್ದಾರೆ. ಯಾಕೆ ಜವಾಬ್ದಾರಿ ತಗೊಂಡು ಒಂದಿಷ್ಟು ಜನ ವಲಸೆ ಹೋಗೋದನ್ನು ತಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ? ಇದು ನಾನು ಕಾಂಗ್ರೆಸ್ ಅಂತ ಆರೋಪ ಮಾಡ್ತಾ ಇಲ್ಲ, ಅಥವಾ ಸರ್ಕಾರ ಮಾಡಬೇಕಿತ್ತ ಮಾಡಬಾರ್ದ ಅನ್ನುವಂತಹ ಉತ್ತರವನ್ನು ಕೂಡ ನಿರೀಕ್ಷೆ ಮಾಡ್ತಾ ಇಲ್ಲ. ಈಗ ಕೇಂದ್ರ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಈ ಸೈಕಾಲಜಿಕಲಿ ಇಷ್ಟೊಂದು ಭಯವನ್ನು ಹುಟ್ಟಿಸ್ಬಿಟ್ರು. ಇನ್ನು ಮುಂದೆ ಏನು ಪ್ರಪಂಚವೇ ಇಲ್ಲ ಅನ್ನೋ ರೀತಿ ಪ್ರಳಯ ಬಂದು ಏನಾದರೂ ಆಗುತ್ತೆ, ತೊಂದರೆ ಆಗುತ್ತೆ ಅಂಥೇಳಿ ನಾನು ಕೆಲವು ಜಾಗದಲ್ಲಿ ನಿಂತು ವಲಸೆ ಹೋಗೋರನ್ನ ನಾನು ಕೇಳಿದೆ ಯಾಕೆ ಹೋಗ್ತಾ ಇದ್ದೀರಿ ಅಂಥೇಳಿ. ಸರ್, ನಾವು ಸಾಯೋದಂತೂ ಗ್ಯಾರಂಟಿ, ಮನೆಗೆ ಹೋಗಿ ಸಾಯ್ತೀವಿ, ಇಲ್ಲಿ ಸಾಯೋದಿಲ್ಲ ಅಂದರು. ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿ ಜನಗಳನ್ನ ಸೈಕಾಲಜಿಕಲಿ ಭಾಳ ಇದು ಮಾಡಿಬಿಟ್ರು. ಆದ್ದರಿಂದ ಮಾನಸಿಕವಾಗಿ ಭಾಳ ಭಯಗ್ರಸ್ತರಾಗಿ ತಮ್ಮ ಊರು ಹೋಗಿ ಸೇರೋಣ ಅಂತೇಳಿ ಮನಸ್ಸು ಮಾಡಿಕೊಂಡ್ರು. ಯಾರೂ ತಡೀಲಿಕ್ಕೆ ಆಗ್ತಾ ಇರಲಿಲ್ಲ ಅವ್ರಿಗೆ.
ನಾನು ನಿಮ್ಮನ್ನ ವೆಲ್ಕಮ್ ಟು ಕರ್ನಾಟಕ ಪಾಲಿಟಿಕ್ಸ್ ಅಂತಂದೆ. ಆದರೆ ಬಹಳ ಹಿಂದೆಯಿಂದನೇ ನೀವು ಕರ್ನಾಟಕ ರಾಜಕೀಯದಲ್ಲಿ ಇದ್ದವರು, ಆದರೆ ನಿಮ್ಮನ್ನ ನೀವು ರೆಪ್ರೆಸೆಂಟ್ ಡೆಲ್ಲಿಯಲ್ಲಿ ಮಾಡಿಕೊಂಡವರು, ನೀವು ಈ ಒಂದು ಹುದ್ದೆಯನ್ನು ಹೇಗೆ ನೋಡ್ತೀವಿ? ಯು ಟೇಕ್ ಇಟ್ ಆಸ್ ಅನ್ ಎಂಟ್ರಿ, ರೀ ಎಂಟ್ರಿ ಟು ಕರ್ನಾಟಕ ಪಾಲಿಟಿಕ್ಸ್, ಅಥವಾ ಡಿ ಪ್ರಮೋಷನ್ ಅಂತ? ರೀ ಎಂಟ್ರಿ ಅಂತ ನಾನು ಹೇಳಲಿಕ್ಕೆ ತಯಾರಿಲ್ಲ, ಯಾಕಂದರೆ ಆಲ್ವೇಸ್ ಐ ರೆಪ್ರೆಸೆಂಟೆಡ್ ಕರ್ನಾಟಕ ಇನ್ ಡೆಲ್ಲಿ. ಪಕ್ಷದ ಪದಾಧಿಕಾರಿ ಆಗಿಬಿಟ್ಟು ನಾನು ಇಡೀ ರಾಷ್ಟ್ರದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಒಂದು ಅವಕಾಶ ನನಗೆ ಸಿಕ್ತು, ಕರ್ನಾಟಕ ರಾಜ್ಯದ ಜೊತೆ ನಾವು ಬೇರೆ ರಾಜ್ಯಗಳನ್ನ ಹೋಲಿಸಿದಾಗ ನಾವು ಎಲ್ಲಿದ್ದೀವಿ ಅಂಥೇಳಿ ಭಾಳ ಹೆಮ್ಮೆಯಿಂದ ಹೇಳ್ತೀನಿ ಕರ್ನಾಟಕದ ಬಗ್ಗೆ, ಅದರಲ್ಲೂ ಸಹ ಬೆಂಗಳೂರು ನಗರದ ಬಗ್ಗೆ. ಕರ್ನಾಟಕ ರಾಜ್ಯದಲ್ಲಿ ರೀ ಎಂಟ್ರಿ ಅಂತ ಏನಿಲ್ಲ, ಅದು ಪ್ರಮೋಷನ್ ಡಿಮೋಷನ್ನು ತಮಗೆ ಬಿಟ್ಟಿದ್ದು, ಅದ್ರ ಬಗ್ಗೆ ನಾನೇನು ಮಾತಾಡಲಿಕ್ಕೆ ಹೋಗಲ್ಲ. ಅಂತಿಮವಾಗಿ ಕಾಂಗ್ರೆಸ್ ಅಧ್ಯಕ್ಷರಾದ ಸೋನಿಯಾ ಗಾಂಧಿಯವರಾಗಲಿ ಅಥವಾ ರಾಹುಲ್ ಗಾಂಧಿಯವರು ಏನು ತೀರ್ಮಾನ ತೆಗೆದುಕೊಳ್ತಾರೆ ಅದು ಅಂತಿಮ. ಅದು ಪ್ರಮೋಷನ್ನು ಡಿಮೋಷನ್ನು ಇಟ್ಸ್ ಎ ಡಿಬೇಟಬಲ್. ಆದರೆ ತಾವು ನೋಡಿದಾಗೆ ನನಗೊಂದು ಅವಕಾಶ ಅಲ್ಲಿತ್ತು, ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ಪ್ರಧಾನಮಂತ್ರಿಗಳನ್ನು ಮತ್ತು ಅಮಿತ್ ಶಾದವರನ್ನು ನೇರವಾಗಿ ಪ್ರಶ್ನೆ ಮಾಡ್ತಕ್ಕಂಥ ವೇದಿಕೆ ನನ್ನಲ್ಲಿತ್ತು. ನಾನು ಮಾಡಿದ್ದೀನಿ, ಮಾಡ್ತಾನೂ ಇರ್ತೀನಿ. ಅದು ಎಲ್ಲೋ ನನಗೆ ಮಿಸ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಆದ್ದರಿಂದ ಯಾಕಂದರೆ ರಾಷ್ಟ್ರ ಮಟ್ಟದಲ್ಲಿದ್ದಾಗ ವಿಚಾರಗಳು ಬೇರೆ ಇರುತ್ತೆ, ರಾಜ್ಯ ಮಟ್ಟದಲ್ಲಿ ಬಂದಾಗ ವಿಚಾರಗಳು ಬೇರೆ ಬರುತ್ತೆ. ಯಾಕೆ ಸಂತೋಷ ಅಂತ ಹೇಳಿದ್ರೆ ನನಗೆ ಆ ಧೈರ್ಯನೂ ಸ್ಥೈರ್ಯನೂ ಬರ್ತಾ ಇರಲಿಲ್ಲ. ಕರ್ನಾಟಕದಿಂದ ಹೋದರೆ ನಾವು ಅಲ್ಲಿ ಏನು ಮಾಡ್ಬೋದು ಅನ್ನೋದು ಒಂದು ಸೇ ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಅಂದ್ರೂ ಕೂಡ ನಾನು ಎಲ್ಲ ರಾಜ್ಯಗಳನ್ನು ನೋಡಿದಾಗ ನಮ್ಮ ರಾಜ್ಯ ಮಾದರಿ ರಾಜ್ಯ ಇಡೀ ರಾಷ್ಟ್ರಕ್ಕೆ ಅನ್ನೋದನ್ನು ಹೆಮ್ಮೆಯಿಂದ ಹೇಳಬಲ್ಲೆ. ಇದಕ್ಕೆ ಕೊಡುಗೆ ಏನಿದೆ ನೋಡಿ, ಮಾದರಿ ರಾಜ್ಯ ಆಗಕ್ಕೆ ಕಾಂಗ್ರೆಸ್ಸು ಮತ್ತು ಜನತಾ ಪರಿವಾರದವರು, ಭಾರತೀಯ ಜನತಾ ಪಾರ್ಟಿಯವರು ಇನ್ನೇನು ಕಾಂಟ್ರಿಬ್ಯೂಟ್ ಮಾಡಿಲ್ಲ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ರಾಜ್ಯದ ಹೆಸರನ್ನು ಎತ್ತಿ ಹಿಡಿಲಿಕ್ಕೆ. ಆದರೆ ಬಹುಶಃ ಕರ್ನಾಟಕ ಮತ್ತು ದೆಹಲಿಯ ಮಧ್ಯೆ ಇದ್ದಂತಹ ಕೊಂಡಿ ನೀವು, ಹರಿಪ್ರಸಾದ್ ಅವರೇ, ಅನಿಸ್ತಾ ಇಲ್ವಾ ಯು ಗೋಯಿಂಗ್ ಟು ಮಿಸ್ ದ ಪೋಸ್ಟ್, ಮಿಸ್ ಬೀಯಿಂಗ್ ಇನ್ ರಾಜ್ಯಸಭಾ? ಕೊಂಡಿ ಕಳ್ಸ್ಕೊಳ್ಳೋದಿಲ್ಲ, ನಾನು ಡೆಲ್ಲಿಯಲ್ಲಿ ವಿದ್ಯಾರ್ಥಿ ದೇಶದಿಂದ ಬಂದಿರತಕ್ಕಂಥವನು. ಇವತ್ತು ನನ್ನ ಗುರುಗಳು ಸಂಜಯ್ ಗಾಂಧಿ ಅಧ್ಯಕ್ಷ ಭಾವುಕರಾಗ್ತಾ ಇದ್ದೀವಿ ಸಂಜಯ್ ಗಾಂಧಿ ಹೆಸರು ಹೇಳಿದ ತಕ್ಷಣ. ಸೊ ಅದರಿಂದ ಆವತ್ತಿಂದ ಬಂದವನು ನಾನು. ಸೊ ಕೊಂಡಿ ಕಳ್ಸ್ಕೊಳ್ಳೋ ಪ್ರಶ್ನೆನೇ ಬರೋದಿಲ್ಲ. ಸಂಜಯ್ ಗಾಂಧಿ ಆದಮೇಲೆ ರಾಜೀವ್ ಗಾಂಧಿ ಜೊತೆ ಇದ್ದೆ, ರಾಜೀವ್ ಗಾಂಧಿ ಆದಮೇಲೆ ಸೋನಿಯಾ ಗಾಂಧಿಯವ್ರ ಜೊತೆ ಇದ್ದೆ, ಆಮೇಲೆ ರಾಹುಲ್ ಗಾಂಧಿ ಜೊತೆ. ಸೊ ಅದರಿಂದ ಆ ನೆಂಟಿದ್ದೇ ಇರುತ್ತೆ, ಯಾಕಂದರೆ ನಾನು ಕೇವಲ ಎರಡು ಭಾಷೆನಲ್ಲಿರೋವನಲ್ಲ, ಆರು ಭಾಷೆನಲ್ಲಿರ್ತಕ್ಕಂಥವನು. ಆದ್ದರಿಂದ ಆ ನಂಟಿರುತ್ತೆ. ಕರ್ನಾಟಕ ರಾಜ್ಯಕ್ಕೆ ಏನು ಆಗಬೇಕು ಅನ್ನೋದನ್ನು ಭಾಳಷ್ಟು ಚೆನ್ನಾಗಿ ನಾನು ಅಲ್ಲಿ ಪ್ರದರ್ಶಿಸ್ಬೋದು. ಇವತ್ತು ಕಾಕತಾಳೀಯನೋ ಏನು, ಹರಿಪ್ರಸಾದ್ ಅವರೇ, ಸಂಜಯ್ ಗಾಂಧಿ ಅವರ ಡೆತ್ ಆ್ಯನಿವರ್ಸರಿ ಇವತ್ತು. ನಿಮ್ಮ ರಾಜಕೀಯ ಗುರುಗಳು ಕೂಡ ಸಂಜಯ್ ಗಾಂಧಿ. ಹೇಗೆ, ಭಾಳಷ್ಟು ಜನಕ್ಕೆ ಈ ಪ್ರಶ್ನೆ ಇರುತ್ತೆ ಇವತ್ತಿನ ಯುವ ಪೀಳಿಗೆಗೆ, ವಿ ಕೆ ಹರಿಪ್ರಸಾದ್ ದೆಹಲಿ ಮಟ್ಟದಲ್ಲಿ ಒಂದು ದೊಡ್ಡ ಹೆಸರು, ದೆಹಲಿಯ AICC ಕಚೇರಿಗೆ ಹೋಗಿ ಬಿ ಕೆ ಹರಿಪ್ರಸಾದ್ ಅವರ ಹೆಸರು ಹೇಳಿದ್ರೆ ಸಾಕು, ಏನು ಕೆಲಸ ಬೇಕಾದರೂ ಆಗುತ್ತೆ, ಯಾರ ಅಪಾಯಿಂಟ್ಮೆಂಟ್ ಬೇಕಾದರೂ ಸಿಗುತ್ತೆ ಅನ್ನುವಂಥದ್ದು. ಆದರೆ ಇದೆಲ್ಲ ಶುರುವಾಗಿದ್ದು ಹೇಗೆ? ಶುರುವಾಗಿದ್ದು ಭಾಳ, ಅದಕ್ಕೆ 40 ವರ್ಷ, 79ನಲ್ಲಿ ಇಂದಿರಾಗಾಂಧಿ ಅವರು ಚಿಕ್ಕಮಗಳೂರು ಎಲೆಕ್ಷನ್ ನಿಂತಾಗ ಜಾರ್ಜ್ ಫೆರ್ನಾಂಡಿಸ್ ಅವರು ಅಭ್ಯರ್ಥಿಯಾಗಿ ಅವರು ಪ್ರಚಾರ ಮಾಡುವಾಗ ಅವರ ವಿರುದ್ಧವಾಗಿ ನಾವು ಪ್ರಚಾರ ಮಾಡಬೇಕಾಯಿತು. ಆವಾಗ ಹಲವಾರು ರೀತಿ ಅವ್ರದ್ದೇ ರೀತಿಯಲ್ಲಿ ಅವರು ಪ್ರಚಾರ ಮಾಡಿ ಅದನ್ನು ಯಶಸ್ವಿಯಾಗಿ ಎದುರಿಸ್ತಾ ಇದ್ವಿ, ಮತ್ತು ಎಲ್ಲ ರೀತಿಯ ವಿಚಾರದಲ್ಲೂ ಸಹ ನಾವು ಅದನ್ನು ಇಂದಿರಾ ಗಾಂಧಿಯವ್ರು ನೋಡಿದರು ನಮ್ಮನ್ನೆಲ್ಲ. ದೇವರಾಜರು ಹೇಳೋರು, ನೀವೆಲ್ಲ ಕಪಿ ಸೇನೆಗಳು, ಭಾಳ ಹುಷಾರಾಗಿ ಮಾಡಿ, ತಪ್ಪು ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ, ತಪ್ಪು ನೀವು ಮಾಡ್ತೀರಾ ಅದನ್ನು ನಾನು ನೋಡ್ಕೊಳ್ತೀನಿ, ಜಾಸ್ತಿ ಮಾಡಬೇಡಿ ಅಂತೇಳಿ. ಇಂದಿರಾ ಗಾಂಧಿಯವರು ಚುನಾವಣೆ ಆದ ನಂತರ ಡೆಲ್ಲಿಗೆ ಬಂದರೆ ನಮ್ಮನ್ನು ನೋಡಬೇಕು ಅಂತ ಹೇಳಿದರು. ಪ್ಲಸ್ ಅವ್ರ ಜೊತೆಗೆ ಬಂದಿದ್ದಂಥವ್ರು ಹೇಳಿದ್ರು, ಹರಿಯವರೇ ನೀವು ಯಾವಾಗಲಾದ್ರೂ ಡೆಲ್ಲಿಗೆ ಬಂದರೆ ಬರಬೇಕು ಅಂಥೇಳಿ.
ಆಮೇಲೆ ಸಂಜಯ್ ಗಾಂಧಿಯವರು ಹೇಳಿ ಕಳಿಸಿದಾಗ ನಾನು ಡೆಲ್ಲಿಗೆ ಹೋದಾಗ ಒಂದೇ ಒಂದು ವಿಸಿಟಲ್ಲಿ ಒಂದು ಫಸ್ಟ್ ಮೀಟಿಂಗಲ್ಲಿ 5 ನಿಮಿಷದಲ್ಲಿ ನನಗೆ ಆಲ್ ಇಂಡಿಯಾ ಎನ್ ಎಸ್ ಯು ಜನರಲ್ ಸೆಕ್ರೆಟರಿ ಮಾಡಿದ್ರು. ತದನಂತರ ಅವರು ಕೇಸ್ ಇತ್ತು ಡೆಹ್ರಾಡೂನಲ್ಲಿ, ಡೆಹ್ರಾಡೂನಲ್ಲಿ ಆ ಕೇಸ್ ಅಟೆಂಡ್ ಮಾಡಲಿಕ್ಕೆ ನಾನು ದಯಾನಂದರಾವ್ ನಿಸಾರ್ ಅಹಮದ್ ಅಂತೇಳಿ ಬೆಂಗಳೂರವರೇ, ನನಗೆ ದಯಾನಂದರಾವ್ ಇಲ್ಲ ಪಾಪ ತೀರೋದ್ರು, ನಾವು 3 ಜನ ಅವ್ರ ಜೊತೆ ಡೆಹ್ರಾಡೂನ್ ಜೈಲ್ ಇದಕ್ಕೆ ಕೋರ್ಟ್ಗೆ ಹೋದ್ವಿ. ಅಲ್ಲಿ ಗಲಾಟೆ ಆಗಿ ನಮ್ಮನ್ನೆಲ್ಲ ಜೈಲ್ಗೆ ಹಾಕಿದ್ರು. ಸುಮಾರು 1 ವಾರ 10 ದಿವಸಗಳ ಕಾಲ ಡೆಹ್ರಾಡೂನ್ ಮತ್ತು ಬರೇಲಿ ಜೈಲಲ್ಲಿ ನಾವೆಲ್ಲ ಸಂಜಯ್ ಗಾಂಧಿ ಜೊತೆ ಇದ್ವಿ. ನಾವು ಕರ್ನಾಟಕದಿಂದ ಬಂದಿದ್ದೀವಿ ಅಂತೇಳಿ ಆ ಸಂಜಯ್ ಗಾಂಧಿ ಅವರು ಯಾವಾಗಲೂ ಮೆಟಡೋರ್ ವ್ಯಾನಲ್ಲೇ ಓಡಾಡ್ತಾ ಇದ್ದಿದ್ದು. ಅವ್ರ ವ್ಯಾನಲ್ಲಿ ಹಿಂದೆ ಕೂತ್ಕೊಂಡು ನಾವು 3 ಜನನೂ ಡೆಲ್ಲಿಗೆ ಬಂದ್ವಿ ಬರೇಲಿಯಿಂದ. ಸೊ ಆ ನಂಟು ಭಾಳ ಎಮೋಷನಲ್ ಅಟ್ಯಾಚ್ಮೆಂಟ್ ಅವ್ರ ಜೊತೆ. ವಾಸ್ ಇಟ್ ಆಲ್ವೇಸ್ ಎ ರೆಡ್ ಕಾರ್ಪೆಟ್ ಹರಿಪ್ರಸಾದ್? ನೋ ನೋ, ಇಟ್ ಇಸ್ ನಾಟ್ ಎ ರೆಡ್ ಕಾರ್ಪೆಟ್, ಇಸ್ ಅ ಟಫ್ ಜಾಬ್. ಇಟ್ಸ್ ಅ ಟಫ್ ಜಾಬ್, ಬಟ್ ಅದನ್ನು ಫೈಟ್ ಮಾಡೋವಂಥ ಒಂದು ಇದಿತ್ತು, ಛಲ ನನ್ನ ಮೊದಲಿಂದ ಇತ್ತು, ಮಾಡ್ಕೊಂಡು ಬಂದಿದ್ದೀನಿ, ಮಾಡ್ತಾ ಇರ್ತೀನಿ ಕಡೆಯವರೆಗೂ. ನಿಮ್ಮ ಆ ದಿನದ ರಾಜಕೀಯದ ಬಗ್ಗೆ ನಮ್ಮ ಜೊತೆ ಒಬ್ಬರು ಮಾತಾಡಿದ್ದಾರೆ, ಏನು ಹೇಳ್ತಾರೆ ಅವರು ನೋಡೋಣ. ಬಿ ಕೆ ಹರಿಪ್ರಸಾದ್ರವರು ರಾಜ್ಯಕ್ಕೆ, ಅವರು ವಿಧಾನ ಪರಿಷತ್ತಿಗೆ ಬಂದಿರತಕ್ಕಂಥದ್ದು ನಮ್ಮ ಕಾಂಗ್ರೆಸ್ಗೆ ಒಂದು ಹೆಮ್ಮೆ. ಕಾರಣ ಏನಂದರೆ, ಹರಿಪ್ರಸಾದ್ ಏನು ದಿಢೀರಂದೇ ನೆನ್ನೆ ಮೊನ್ನೆ ಅವರು ನಾಯಕರಾಗಿ ಬಂದಂತಲ್ಲ, ಅವರು ವಿದ್ಯಾರ್ಥಿ ದೆಸೆಯಿಂದನೂ ಕೂಡ ಹೋರಾಟಗಾರನಾಗಿ ಜನರ ಮಧ್ಯೆಯಿಂದ ಬಂದಿರತಕ್ಕಂಥ ನಾಯಕರಲ್ಲಿ ಅವರು ಕೂಡ ಒಬ್ಬರಿದ್ದಾರೆ. ಅವರಿಗೆ ನಿಜಕ್ಕೂ ಕೂಡ ಭಾಳ ಒಂದು ಉತ್ತಮವಾದಂತಹ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಉತ್ತಮವಾದಂತಹ ಬೆಳವಣಿಗೆ ಅಂತೇಳಿ ನಾನು ಅವರು ಸುಮಾರು 78 ಅವರು ಗ್ಯಾಸ್ ಕಾಲ್ ಇದರಲ್ಲಿ ಇದರಲ್ಲಿ ಗ್ಯಾಸ್ ಕಾಲೇಜ್ ಅಲ್ಲ ಎಂಥದ್ದು ಆರ್ ಸಿ ಕಾಲೇಜಲ್ಲಿ ಅವರ ಆಕ್ಟಿವಿಟೀಸ್ ಇತ್ತು ಆ ಕಾಲದಿಂದಲೂ ಕೂಡ ನನಗೆ. ಹೇಗೆ ಏನು ನಿಮ್ಮ ಅವರ ಒಡನಾಟ? ರಾಜಣ್ಣ ಅವರು ಕೂಡ ಅವ್ರು ಹೇಳಿದ ಹಾಗೆ ನಾವು ವಿದ್ಯಾರ್ಥಿ ದೆಸೆಯಿಂದ ಬೆಂಗಳೂರು ನಗರದಲ್ಲಿ ನಾವು ಯಾರ್ದಾದರೂ ದಬ್ಬಾಳಿಕೆ ಇದ್ದರೆ ಅದರ ವಿರುದ್ಧ ಇದ್ದಂಥವ್ರು, ಯಾರೇ ದಬ್ಬಾಳಿಕೆ ಮಾಡೋಕ್ಕೆ ಬಂದ್ರೂ ಅದರ ವಿರುದ್ಧವಾಗಿರ್ತಾ ಇದ್ವಿ. ಕೆಲವು ಸಂದರ್ಭದಲ್ಲಿ ದೇವರಾಜರಸ್ ಅವರು ಭಾಳ ದೊಡ್ಡ ಮನುಷ್ಯ, ಅವರ ಅಳಿಯವರಿಗೂ ನಮಗೂ ಸ್ವಲ್ಪ ಆವಾಗ ಆವಾಗ ಘರ್ಷಣೆ ಆಗೋದು, ದಬ್ಬಾಳಿಕೆ ವಿರುದ್ಧ ನಾವು ಇರ್ತಾ ಇದ್ವಿ. ಆದ್ದರಿಂದ ರಾಜಣ್ಣವ್ರು ಕೂಡ ಒಂಥರ ಕ್ರಾಂತಿಕಾರಿ ಮನುಷ್ಯ, ಎಲ್ಲೋದ್ರೂ ಸಹ ಹೋರಾಟ ಮಾಡೇ ಬರೋಣ, ಹರಿಯವರೇ ಯಾಕೆ ಅವ್ರ ಇವ್ರನ್ನ ಹೋಗಿ ಬೇಡೋದು ಅಂತೇಳಿ ಅವರು ಆ ಮನೋಭಾವ ಇರ್ತಕ್ಕಂಥ ಮನುಷ್ಯ. ಅದರಿಂದನೇ ಇವತ್ತು ನೋಡಿ ಅಪೆಕ್ಸ್ ಬ್ಯಾಂಕ್ನಲ್ಲಿ ಅವರು ಚೇರ್ಮನ್ ಆಗೋದಂದರೆ ಹುಡುಗಾಟ ಅಲ್ಲ. ಆ ದಿನಗಳ ಬಗ್ಗೆ ಭಾಳ ನೆನೆಸ್ಕೊತಾ ಇದ್ರಿ ಭಾವುಕರಾತ್ರಿ. ಆದರೆ ಈ ಜನರೇಷನ್ ಆಗಿರುವಂತಹ ನನಗೆ ಮತ್ತು ಬಹಳಷ್ಟು ಜನಕ್ಕೆ ಇರುವಂತಹ ಒಂದು ಸಹಜ ಪ್ರಶ್ನೆ ಅಂತಂದರೆ, ಅವತ್ತಿನ ದಿನ ನಿಂತಹ ಕಾಂಗ್ರೆಸ್ ಜೊತೆ, ಆ ನಾಯಕರ ಜೊತೆ ನಿಂತಹ ಕಾಂಗ್ರೆಸ್ ಲೀಡರ್ಸ್ ಇವತ್ತು ಬಹಳಷ್ಟು ಜನ ಇದ್ದಾರೆ. ಆದರೆ ಅವತ್ತು ನನಗೂ ಕೂಡ ಇದ್ದಂತಹ ಪ್ರಶ್ನೆ, ಎಮರ್ಜೆನ್ಸಿ ಬ್ಲ್ಯಾಕ್ ಮೂವ್ಮೆಂಟ್ ಆಫ್ ಇಂಡಿಯಾ ಅಂತ ನಾನು ಕೂಡ ಓದಿದ್ದೀನಿ, ಕೇಳಿದ್ದೀನಿ, ನೋಡಿದ್ದೀನಿ. ಆದರೆ ಅವತ್ತಿನ ದಿನ ಯಾಕೆ ಹರಿಪ್ರಸಾದ್ ಅವರು ಇಂದಿರಾ ಗಾಂಧಿ ಜೊತೆ, ಸಂಜಯ್ ಗಾಂಧಿ ಜೊತೆ ನಿಂತಿದ್ದು? ಈಗ ಎಮರ್ಜೆನ್ಸಿ ಅನ್ನೋದು ಇತಿಹಾಸ, ಇದ್ರ ಬಗ್ಗೆ ಚರ್ಚೆ ಆಗಬೇಕು. ನಾನು ಇಂದಿರಾ ಗಾಂಧಿ ಸಂಜಯ್ ಗಾಂಧಿ ಜೊತೆ ಇರೋ ಕಾರಣ, ಆ ಸಂದರ್ಭದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬಂತು. ಉಳುವವನಿಗೆ ಭೂಮಿ ಅಂಥೇಳಿ ಇಂದಿರಾ ಗಾಂಧಿಯವರ ಕಾರ್ಯಕ್ರಮದ ಮೂಲಕ ದೇವರಾಜ ಅರಸರವರು ಲಕ್ಷಾಂತರ ಜನಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಭೂಮಿ ಒಡೆಯರನ್ನಾಗಿ ಮಾಡಿದ್ರು. ಯಾಕಂದರೆ ನನ್ನ ಕುಟುಂಬದವರು ಸಹ ಗೇಣಿದಾರರಿದ್ದರು ದಕ್ಷಿಣ ಕನ್ನಡದಲ್ಲಿ, ಅವರೆಲ್ರಿಗೂ ಸಹ ಭೂಮಿ ಎಲ್ಲ ಸಿಕ್ತು. ಆ ಎಂಪವರ್ಮೆಂಟ್ ಮಾಡಿದ್ರಲ್ಲ ಉಳುವವನಿಗೆ ಭೂಮಿ ಅಂಥೇಳಿ, ಇದು ಭಾಳಷ್ಟು ಒಳ್ಳೆಯ ಕಾರ್ಯಕ್ರಮ ಅಂಥೇಳಿ ಆ ಕಾರ್ಯಕ್ರಮದ ಜೊತೆ ನಾವು ನಿಲ್ಲಬೇಕಾಯಿತು. ಜೊತೆಗೆ ಬೇರೆ ಸಂದರ್ಭದಲ್ಲಿ ಅದು ತಂದಿದ್ದರೆ ಹಾಹಾಕಾರಗಳಾಗೋಗ್ಬಿಟ್ಟಿರೋದು. ಹೇಗೆ ಕಾಂಗ್ರೆಸ್ ಪಕ್ಷದಲ್ಲಿ ಏರಿಳಿತಗಳಾಗ್ತಾ ಇತ್ತು, ಹಾಗೆ ಹರಿಪ್ರಸಾದ್ ಅವರ ರಾಜಕೀಯ ಬದುಕಿನಲ್ಲೂ ಕೂಡ ಭಾಳ ಏರಿಳಿತಗಳು. ಒಂದ್ಸತಿ ರಾಜ್ಯಸಭೆಗೆ ಹೋಗ್ತೀರಿ, ಒಂದ್ಸತಿ ಇಲ್ಲಿ ನಿಮಗೆ ಟಿಕೆಟ್ ಕೊಡ್ತಾರೆ ಕರ್ನಾಟಕದಲ್ಲಿ. ಏನು ಎಲ್ಲೂ ಒಂದು ಕಡೆ ನಿಮ್ಮ ರಾಜಕೀಯದ ಬದುಕಿನಲ್ಲಿ ಅಥವಾ ಇಷ್ಟು ದಶಕಗಳಲ್ಲಿ ಸ್ಟಿಕ್ ಆನ್ ಆಗೋಕ್ಕಾಗಲೇ ಇಲ್ವಾ ಅಂತ? ರಾಜಕೀಯದಲ್ಲಿ ಒಂದು ಪಕ್ಷದ ಜೊತೆ ಸ್ಟಿಕ್ ಆನ್ ಆಗಿದ್ದೀನಿ. ಎಲೆಕ್ಟ್ರಲ್ ಪಾಲಿಟಿಕ್ಸಲ್ಲಿ ಕಷ್ಟ, ಜಾತಿ ಮತ್ತು ಹಣದ ಬೆಂಬಲದ ಮೇಲೆ ನಡೀತಕ್ಕಂಥ ಈ ಎಲ್ಲ ಚುನಾವಣೆಗಳಲ್ಲಿ ಬೆಂಗಳೂರು ನಗರದಲ್ಲಿ ನಾನು ಮಾಡುವಾಗ 45 ವರ್ಷ ರಾಜಕೀಯದಲ್ಲಿ ಇರೋದೇ ಒಂದು ಅಡ್ವೆಂಚರು.
ಜಾತಿ ಮತ್ತು ಹಣದ ಬಲ ಮೇಲೆ ನಡ್ತಕ್ಕಂಥದ್ದು. ನಾನು ಎರಡಕ್ಕೂ ವಿರುದ್ಧವಾಗಿರ್ತಕ್ಕಂಥವನು. ನಾನು ಜಾತಿವಾದಿಗಳ ವಿರುದ್ಧ ಇದ್ದೀನಿ ಮತ್ತು ಹಣದ ವಿರುದ್ಧವೂ ಇದ್ದೀನಿ. ಆದ್ದರಿಂದ ಕಷ್ಟ ಬೆಂಗಳೂರು ನಗರದಲ್ಲಿ. ಬೇರೆ ಕಡೆ ಆಯ್ಕೆ ಮಾಡ್ಕೊಳ್ಳುವಂಥ ಆಪ್ಷನ್ ಇತ್ತ ಇರಲಿಲ್ವಾ ಮನಸ್ಥಿತಿ? ಆಪ್ಷನ್ ಇದನ್ನು ರಾಜಕೀಯದಲ್ಲಿ ತಂತ್ರಗಳು ನಡೆಯೋದು ಸಾಮಾನ್ಯ. ಕುತಂತ್ರಗಳು ಕುಚೋದ್ಯಗಳು ನಡೆದಾಗ ಕಷ್ಟ ಆಗುತ್ತೆ. ನಾವು ಆ ಥರ ರಾಜಕಾರಣ ಮಾಡಿದವರಲ್ಲ. ನಾನು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿನಲ್ಲಿ ಅರಕಲ್ ಮುರ್ಕಲ್ ಗಾಡಿ ಖಾಲಿ ಸೀಸ ಪೇಪರ್ ಮಾಡೋಕ್ಕೆ ಬಂದವರು ಕೂಡೋರಿಗೂ ಕೂಡ ನಾನು ರಾಜಕೀಯ ವ್ಯವಸ್ಥೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೀನಿ. ಅವರೆಲ್ಲ ನಾಯಕರಾಗಿದ್ದಾರೆ. ಬೆಂಗಳೂರಲ್ಲಿ ಖಾಲಿ ಸೀಸ ಪೇಪರ್ ಮಾಡೋಕ್ಕೆ ಬಂದವ್ರಿಗೂ ಅವಕಾಶ ಕೊಟ್ಟಿದ್ದೀನಿ. ಹವಾಯಿ ಚಪ್ಪಲಿ ಮಾರಕ್ಕೆ ಬಂದವ್ರಿಗೂ ಅವಕಾಶ ಮಾಡಿಕೊಟ್ಟಿದ್ದೀನಿ. ಅವರೆಲ್ಲ ಲೀಡರ್ಗಳಾಗಿದ್ದಾರೆ. ಅದನ್ನೆಲ್ಲ ನಾನು ಹೇಳಲಿಕ್ಕೆ ಹೋಗಲ್ಲ. ಆದರೆ ನಾನು ಅಂತ ಹೋದಾಗ ನನಗೆ ಶತ್ರುಗಳದಾಗಲಿ ವಿರೋಧಿಗಳದಾಗಲಿ ಭಯ ಇಲ್ಲ. ಜೊತೆಗಿರ್ತಾರೆ ನೋಡಿ ಅವರೇ ಅಲ್ಲಲ್ಲ ಸಮಾಧಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಅದನ್ನು ಮೀರಿ ಬೆಳೆದಿದ್ದೀನಿ. ಆದ್ದರಿಂದ ಎಲೆಕ್ಟ್ರಲ್ ಪಾಲಿಟಿಕ್ಸಲ್ಲಿ ನನಗೇನು ಹೆಮ್ಮೆ ಅಂದರೆ ಆ ಎಲೆಕ್ಟ್ರಲ್ ಪಾಲಿಟಿಕ್ಸಲ್ಲಿ ನಾನು ಕರಪ್ಟ್ ಆಗಿಲ್ಲ. ಆದರೆ ಯು ಆರ್ ಹ್ಯಾಪಿ ಬೀಯಿಂಗ್ ಅ ಕಿಂಗ್ ಮೇಕರ್? ಎಸ್. ಈಗ ಇಫ್ ಐ ಆಮ್ ನಾಟ್ ಇಫ್ ಐ ಆಮ್ ಎ ಫೇಲ್ಯೂರ್ ಇಫ್ ಐ ಆಮ್ ನಾಟ್ ಎ ಪೊಟೆನ್ಷಿಯಲ್ ಮ್ಯಾನ್ ಹೌ ಐ ಹ್ಯಾವ್ ಸರ್ವೈವ್ ಫಾರ್ 40 ಲಾಂಗ್ ಇಯರ್ಸ್ 45 ಇಯರ್ಸ್ ಬೋತ್ ಇನ್ ಡೆಲ್ಲಿ ಆ್ಯಂಡ್ ಬ್ಯಾಂಗ್ಳೂರ್ ವಿಥೌಟ್ ಕಾಸ್ಟ್ ಆ್ಯಂಡ್ ಮನಿ ಆ್ಯಂಡ್ ವಿಥೌಟ್ ಎನಿ ಶಾರ್ಟ್ ಕಟ್ಸ್. ದ್ಯಾಟ್ಸ್ ಓನ್ಲಿ ಹಾರ್ಡ್ ವರ್ಕ್ ಮೈ ಕಮಿಟ್ಮೆಂಟ್ ಟು ದಿ ಪಾರ್ಟಿ ಆ್ಯಂಡ್ ಮೈ ಅಟ್ಯಾಚ್ಮೆಂಟ್ ವಿತ್ ದ ಪಾರ್ಟಿ ಆ್ಯಂಡ್ ಕಮಿಟ್ಮೆಂಟ್ ಟು ದಿ ಐಡಿಯಾಲಜಿ ಆಫ್ ದ ಕಾಂಗ್ರೆಸ್ ಪಾರ್ಟಿ ದಟ್ ಕೀಪ್ಸ್ ಮೀ ಗೋಯಿಂಗ್. ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಬರೋ ಮುಂಚೆ ಎಸ್ ಎಂ ಕೃಷ್ಣ ಚುನಾವಣೆ ಸೋತ ನಂತರ ಮತ್ತು ಎಸ್ ಎಂ ಕೃಷ್ಣ ಬಿಫೋರ್ ಅಪ್ರೈಸಿಂಗ್ ಆಫ್ ಎಸ್ ಎಂ ಕೃಷ್ಣ ಪ್ರತಿಯೊಂದು ಹಂತದಲ್ಲೂ ಕಾಂಗ್ರೆಸ್ ಪಕ್ಷ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಒಂದು ದೊಡ್ಡ ಗ್ಯಾಪ್ ಇತ್ತು. ಅದನ್ನು ಬಹುಶಃ ದೆಹಲಿಯಿಂದ ನೀವು ಫಿಲ್ ಮಾಡುವಂಥ ಎಲ್ಲ ಚಾನ್ಸಸ್ ಹರಿಪ್ರಸಾದ್ ಅವರಿಗೆ ಇತ್ತು ಇರ್ತಿತ್ತು ಪ್ರಯತ್ನ ಪಟ್ಟಿದ್ದಿದ್ರೆ. ಆ್ಯಂಡ್ ಎಷ್ಟೋ ಸತಿ ಆವತ್ತಿನ ಪೇಪರ್ ರಿಪೋರ್ಟ್ಗಳು ಕೂಡ ಇದನ್ನೇ ಹೇಳ್ತಾ ಇತ್ತು. ಆದರೆ ಯಾಕೆ ಯಾವತ್ತೂ ಆ ಗ್ಯಾಪನ್ನು ಫಿಲ್ ಮಾಡೋದಕ್ಕೆ ಹರಿಪ್ರಸಾದ್ ಅವರು ಪ್ರಯತ್ನ ಪಡಲಿ? ಯಾಕಂದರೆ ಆ ಸಂದರ್ಭದಲ್ಲಿ 1991 ರಾಜೀವ್ ಗಾಂಧಿ ಅವರ ಹತ್ಯೆ ಆದ ಮೇಲೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದಲ್ಲಿ ಸ್ವಲ್ಪ ಎಲ್ಲೋ ಕಾಂಪ್ರಮೈಸ್ ಆಗ್ತಾ ಇತ್ತು. ಆ ನಂತರ ಸೋನಿಯಾ ಗಾಂಧಿ ಅವರು ಬಂದ ತಕ್ಷಣ ನಾವು ಅವ್ರನ್ನ ರಸ್ತೆಗೆ ಬಿಟ್ಟು ವಾಪಸ್ ಬರೋಕ್ಕೆ ತಯಾರಿರಲಿಲ್ಲ. ಯಾವುದೋ ನನ್ನ ಸ್ವಾರ್ಥಕ್ಕೆ ನಾನು ಬಂದಿದ್ದರೆ ಅಲ್ಲಿ ಕೊರತೆ ಆಗೋದು. ನಾನೇ ಮಾಡಿದ್ದೀನಿ ಅಂತಲ್ಲ, ನನ್ನಂಥವನು ಒಬ್ಬ ಕಮ್ಮಿ ಆದ ಅಂತ ಆಗೋದು. ಮೈ ಲಾಯಲ್ಟಿ ಈಸ್ ನಾಟ್ ಟು ದ ಚೇರ್, ಮೈ ಲಾಯಲ್ಟಿ ಈಸ್ ಟು ದ ಪಾರ್ಟಿ. ಗ್ಯಾಪ್ ನಥಿಂಗ್. ಈಗ 2006 ನಾನು ಜನರಲ್ ಸೆಕ್ರೆಟರಿ ಮಾಡುವಾಗ ಸೋನಿಯಾ ಗಾಂಧಿಯವ್ರು ಕೇಳಿದ್ರು ಟು ಜಾಯಿನ್ ಕ್ಯಾಬಿನೆಟ್. ನನಗೆ ಮೇಡಮ್ ಯು ಹ್ಯಾವ್ ನಾಟ್ ಬಿಕಮ್ ದಿ ಪ್ರೈಮ್ ಮಿನಿಸ್ಟರ್, ಐ ವಿಲ್ ಬಿ ವಿತ್ ಯು, ಪ್ಲೀಸ್ ಅಕಾಮಡೇಟ್ ಮೀ ಆಸ್ ಎ ಆಫೀಸ್ ಬೇರರ್. 3 ನಾನು ಜನರಲ್ ಸೆಕ್ರೆಟರಿ ಮಾಡಿದ್ರು, ಇಲ್ಲಾಂದರೆ ಆವಾಗಲೇ ನಾನು ಮಂತ್ರಿಯಾಗಿ ಜಾಯಿನ್ ಆಗ್ಬೋದಿತ್ತು. ದಟ್ಸ್ ನಾಟ್ ದ ಇಶ್ಯೂ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಎಸ್, ನನಗೇನು ಬೇಕು ನನಗೆ ಸಿಕ್ಕಿದೆ, ಆ್ಯಂಡ್ ಪಕ್ಷಕ್ಕೆ ಏನು ಬೇಕು ನಾನು ಕೊಟ್ಟಿದ್ದೀನಿ. ನನಗೆ ಸಿಕ್ಕಿದ ಪ್ರಶ್ನೆ ಅಲ್ಲ, ವೇದಿಕೆ ಸಿಕ್ಕಿದೆ ನನಗೆ. ಐ ಕ್ಯಾನ್ ಸ್ಪೀಕ್ ಫ್ರಮ್ ದಿಸ್ ಪ್ಲಾಟ್ಫಾರ್ಮ್, ಐ ಕ್ಯಾನ್ ಸ್ಪೀಕ್. ಈ ಅವಕಾಶ ಭಾರತೀಯ ಜನತಾ ಪಾರ್ಟಿನಲ್ಲಾಗಲಿ ಬೇರೆ ಪಾರ್ಟಿನಲ್ಲಿ ಇರೋದಿಲ್ಲ. ಇಲ್ಲಿ ಇಟ್ಸ್ ಎ ಲಿಬರಲ್ ಪಾರ್ಟಿ, ಐ ಕ್ಯಾನ್ ಸ್ಪೀಕ್. ಹೋಣ, ಬೇರೆ ಪಾರ್ಟಿನಲ್ಲಿ ಯಾರಾದರೂ ಮಾತಾಡಲಿ. ನಾನು ಪಾರ್ಲಿಮೆಂಟ್ ಫ್ಲೋರ್ ಆಫ್ ದಿ ಹೌಸ್ ಮಾತಾಡಿರೋದು ಕೂಡ ಬೇರೆ ಪಾರ್ಟಿನಲ್ಲಿ ಯಾರು ಮಾತಾಡಿದ್ರೆ ಪಾರ್ಟಿನ ಹೆಜ್ಜೆ ಕಳಿಸ್ಬಿಡ್ತಾರೆ. ಬಟ್ ಐ ಹ್ಯಾವ್ ಸ್ಟೂಡ್ ಮೈ ಗ್ರೌಂಡ್. ಎಲ್ಲೂ ಕೂಡ ನಿಮ್ಮ ತನವನ್ನು ನೀವು ಬಿಟ್ಕೊಡಲಿಲ್ಲ, ನಿಮ್ಮ ಅಸ್ತಿತ್ವವನ್ನು ನೀವು ಕಳ್ಕೊಳ್ಳಿಲ್ಲ ಅನ್ನುವಂಥದ್ದು. ಆದರೆ ರಾಜಕೀಯ ಬದಲಾಗ್ತಾ ಹೋಗುತ್ತೆ, ದಿನಗಳು ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ಇವತ್ತಿನ ನಾಯಕರು ಕಿಂಗ್ ಮೇಕರ್ಸ್ನ ನೋಡುವಂಥ ರೀತಿ ರಿವಾಜು ಬದಲಾಗಿದೆ ಅಂತ ಅನ್ಸುತ್ತೆ? ಯಾವ ಥರ ಆದರೂ ನೋಡ್ಬೋದು. ಒಂದು ಸಮಾಧಾನ ಏನು ಅಂತ ಹೇಳಿದ್ರೆ 45 ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್. ಇನ್ ಎ ಸಿಂಗಲ್ ಪಾರ್ಟಿ, ಇನ್ ಎ ಸಿಂಗಲ್ ಪಾರ್ಟಿ ವಿತೌಟ್ ಎನಿ ಚಾರ್ಜಸ್, ನೀದರ್ ಎ ಕ್ರಿಮಿನಲ್ ಚಾರ್ಜಸ್ ನಾರ್ ಎ ಕರಪ್ಷನ್ ಚಾರ್ಜಸ್. ಇವತ್ತಿನ ಪ್ರಸ್ತುತ ರಾಜಕಾರಣ ಮತ್ತು ನಿಮ್ಮ ಅವರ ಒಡನಾಟದ ಬಗ್ಗೆ ಒಬ್ರು ಮಾತಾಡಿದ್ದಾರೆ ಅನ್ಸುತ್ತೆ, ಏನು ಹೇಳ್ತಾರೆ ಕೇಳೋಣ. ಹರಿಪ್ರಸಾದ್ ಅವರನ್ನ ನಾನು ಕಳೆದ 40 ಬಲ್ಲೆ. ಒಬ್ಬ ವಿದ್ಯಾರ್ಥಿ ಮುಖಂಡರಾಗಿ, ಯುವ ನಾಯಕರಾಗಿ ಮತ್ತು ರಾಷ್ಟ್ರ ಮಟ್ಟದ ನಾಯಕರಾಗಿ ಎಲ್ಲ ಪಕ್ಷದ ಎಲ್ಲ ಮಜುಗಳಲ್ಲಿ ಕೆಲಸ ಮಾಡಿಕೊಂಡವರು ಬಂದಿದ್ದಾರೆ.
ಅವರ ರಾಜಕೀಯ ಜೀವನ ಶುರುವಾಗಿದೆ ಹೋರಾಟದಿಂದ. ಕಳೆದ 35 ವರ್ಷ ನಾನು ಎನ್ಎಸ್ವಿಯಲ್ಲಿ ಬರುವಾಗ ಅವರು ಯೂತ್ ಕಾಂಗ್ರೆಸ್ ಎನ್ಎಸ್ವಿ ಜನಸಿ ಆಲ್ ಇಂಡಿಯಾ ಆಗಿದ್ರು. ಸಾಕಷ್ಟು ಸಹಕಾರ ನನಗೂ ಕೂಡ ಮಾಡಿದ್ದಾರೆ. ನನ್ನ ರಾಜಕೀಯ ಬೆಳವಣಿಗೆಗೆ ಅವ್ರದ್ದು ಪಾತ್ರ ಕೂಡ ಇದೆ. ಆಗಲೇ ಹೇಳ್ತಾ ಇದ್ರಿ ಬಹಳಷ್ಟು ಜನನ್ನ ಬೆಳೆಸಿದೀನಿ, ಐ ಆಮ್ ನಾಟ್ ಅ ಕಿಂಗ್ ಬಟ್ ಅ ಕಿಂಗ್ ಮೇಕರ್ ಅಂತ. ಬಹುಶಃ ಮತ್ತೊಂದು ನಿದರ್ಶನ ಅನ್ಸುತ್ತೆ ಅದಕ್ಕೆ. ಸಲೀಬ್ ಅಹಮದ್ ಅವರು ಇಸ್ ಒನ್ ದ ಮೋಸ್ಟ್ ಸೆಕ್ಯುಲರ್ ಮ್ಯಾನ್ ಇನ್ ದಿ ಕಾಂಗ್ರೆಸ್ ಪಾಲಿಟಿಕ್ಸ್. ಮತ್ತು ಕ್ಲೀನ್ ಪಾಲಿಟಿಕ್ಸ್ ಮಾಡಿರೋರು ಭಾಳ ಕಮ್ಮಿ. ಈ ನಡುವೆ ಪಾಲಿಟಿಕ್ಸಲ್ಲಿ ಭಾಳ ನೇರವಾಗಿ ಬರ್ತಕ್ಕಂಥವ್ರು ಭಾಳ ಸಿಂಪಲ್ ಕ್ಲೀನ್ ಮನುಷ್ಯ. ಹರಿಪ್ರಸಾದ್ ಅವರ ಫ್ಯಾಮಿಲಿ ಹೇಗಿದೆ, ಯಾರಾದಿದ್ದೀರಿ ಮನೇಲಿ? ನನ್ನ ಫ್ಯಾಮಿಲಿ ಅಂದರೆ ನಮ್ಮ ನಾವು ಅಕ್ಕ ತಂಗಿರು ಅಣ್ಣ ತಮ್ಮರೆಲ್ಲ ಸೇರಿದ 8 ಜನ. ಅದರಲ್ಲಿ ಇಬ್ಬರು ಡಾಕ್ಟ್ರು, ಅದರಲ್ಲಿ ಇಂಜಿನಿಯರ್ಸು ಪ್ಲಸ್ ಗ್ರ್ಯಾಜುಯೇಟ್ಸ್ ಇದ್ದಾರೆ. ಮತ್ತು ನನ್ನ ಫ್ಯಾಮಿಲಿನಲ್ಲಿ ಸುಮಾರು ಒಂದು 11 ಜನ ಡಾಕ್ಟರ್ಸ್ ಇದ್ದಾರೆ. ಸೆಕೆಂಡ್ ಜನ್ರೇಷನ್ ಎಲ್ಲ ಇಂಜಿನಿಯರ್ಸ್ ಇದ್ದಾರೆ. ಅವರು ಜರ್ಮನಿಯಲ್ಲಿದ್ದಾರೆ, ನನ್ನ ಮಗಳೇ ಅಮೇರಿಕಾದಲ್ಲಿದ್ದಾಳೆ. ಎಲ್ಲ ನಾನು ವೈಫ್ ಆ್ಯಂಡ್ ಡಾಟರ್, ಬಾಕಿಯವರೆಲ್ಲ ಅವರವ್ರ ಸ್ಥಾನದಲ್ಲಿ ಎಲ್ಲ ಇದ್ದಾರೆ. ಯಾರು ರಾಜಕಾರಣದಲ್ಲಿ ಯಾರು ಇಲ್ಲ, ಅವರವ್ರ ಇದರಲ್ಲಿ ಇದ್ದಾರೆ. ಎಕ್ಸೆಪ್ಟ್ ನಮ್ಮ ಬ್ರದರ್ ಸನ್ ಒಬ್ಬರು ಯೂತ್ ಕಾಂಗ್ರೆಸ್ಸಲ್ಲಿ ಆ್ಯಕ್ಟಿವ್ ಇದ್ದಾರೆ. ಹೇಗೆ ಫ್ಯಾಮಿಲಿಯಿಂದ 45 ವರ್ಷದ ಸುದೀರ್ಘ ರಾಜಕಾರಣ ಅಂತಂದರೆ ಅದು ಕೂಡ ನಾನಾಗಲೇ ಹೇಳ್ತಾ ಇದ್ದೆ, ದೆಹಲಿ ಮತ್ತು ಕರ್ನಾಟಕದ ಕೊಂಡಿಯಾಗಿ ನೀವು ಕೆಲಸ ಮಾಡ್ತಾ ಇದ್ದದ್ದು ಅಂತ. ಹೇಗೆ ಮನೆ ಮತ್ತು ನಿಮ್ಮ ಮಡದಿಯಿಂದ ಎಷ್ಟು ಸಪೋರ್ಟ್? ಐ ಶುಡ್ ಬಿ ಥ್ಯಾಂಕ್ಫುಲ್ ಟು ಆಲ್ ಮೈ ಫ್ಯಾಮಿಲಿ ಮೆಂಬರ್ಸ್, ದೇ ಆಲ್ ಸಪೋರ್ಟೆಡ್ ಮೀ. ಯಾವತ್ತೂ ಅವ್ರಿಗೆ ಬೇಸರ ಆಗಲಿಲ್ಲ. ಇದು ಕೆಲವು ಸಂದರ್ಭದಲ್ಲಿ ಅಂದರೆ ಅವರು ನನ್ನ ಇಡೀ ಫ್ಯಾಮಿಲಿನಲ್ಲಿ ವಂಶದಲ್ಲೇ ಯಾರೂ ರಾಜಕಾರಣದಲ್ಲಿಲ್ಲ, ನಾನೊಬ್ಬನೇ ಫಸ್ಟ್ ಬಂದಿದ್ದು. ಪತ್ರಿಕೆಗಳಲ್ಲಿ ಸ್ವಲ್ಪ ನೆಗೆಟಿವ್ ಬರೆದಾಗ ಭಾಳ ಬೇಸರ ಮಾಡ್ಕೊಳ್ಳೋರು, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಆಗಲೇ ಹೇಳ್ತಾ ಇದ್ರಿ ಅವತ್ತಿನ ಎಮರ್ಜೆನ್ಸಿಗಿಂತ, ಅವತ್ತು ಎಮರ್ಜೆನ್ಸಿ ವಾಸಿ ಇವತ್ತಿನ ಪರಿಸ್ಥಿತಿಗಿಂತ ಅಂತ. ಆದರೆ ಈ ಒಂದು ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿದ್ಯಾರು ವಿರೋಧ ಪಕ್ಷವಾಗಿ? ಇವತ್ತು ಕಾಂಗ್ರೆಸ್ 2014-19 ತನಕ ಸಮರ್ಥವಾಗಿ ತನ್ನ ಕೆಲಸವನ್ನು ನಿರ್ವಹಿಸಿದ್ದರೆ ಇವತ್ತು ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಪರಿಸ್ಥಿತಿ ಪ್ರಶ್ನೆ ಅಲ್ಲ. ಈಗ ನೀವು ಅಜೆಂಡಾ, ನಮ್ಮ ಎಸ್ಪೆಷಲಿ ಭಾರತೀಯ ಜನತಾ ಪಾರ್ಟಿಯವರ ಅಜೆಂಡಾ, ಇಟ್ಸ್ ಎ ಕಮ್ಯುನಲ್ ಅಜೆಂಡಾ. ಜನಸಂಘ ಏನು 1951 ಅವರು ಅದೇ ಹೇಳ್ತಾರೆ ನಿಮ್ಮದು ಅಪೀಸ್ಮೆಂಟ್ ಅಜೆಂಡಾ ಬಂದೆ 1951 ಜನಸಂಘದವ್ರು ಬಂದಾಗ ಅವರ ಕಾರ್ಯಕ್ರಮ ಏನಿತ್ತು ಅಂದರೆ ಆರ್ಟಿಕಲ್ 370, ಅಯೋಧ್ಯೆ, ಕಾಮನ್ ಸಿವಿಲ್ ಕೋಡ್, ನಥಿಂಗ್ ಟು ಡೂ ವಿತ್ ದ ಕಾಮನ್ ಮ್ಯಾನ್. ಆಗ ಮೋರ್ ದೆನ್ 64% ಆಫ್ ದಿ ಪಾಪ್ಯುಲೇಷನ್ ವಾಸ್ ಅಂಡರ್ ಬಿಲೋ ದಿ ಪಾವರ್ಟಿ ಲೈನ್. ಇದ್ರ ಬಗ್ಗೆ ಯಾವತ್ತೂ ಚರ್ಚೆ ಮಾಡಲಿಲ್ಲ ಅವರು. ನಾವು ರೋಟಿ ಕಪಡ ಮಕಾನ್ ವಿಚಾರದಲ್ಲಿ ಮಾಡ್ಕೊಂಡು ಬಂದ್ವಿ. ಅಪೀಸ್ಮೆಂಟ್ ಅಂತಂತಂದರೆ ಇವತ್ತು ಯಾರಿಗಾನಾದರೂ ಒಂದು ಸಾಮಾಜಿಕವಾಗಿ ನಾವು ಸಹಾಯ ಮಾಡಲಿಕ್ಕೆ ಹೋದಾಗ ಅದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಾರೆ. ನಿಜ ಅವ್ರು ಹೇಳ್ತಾರೆ 60 ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಏನೂ ಮಾಡಿಲ್ಲ ಅಂತ. 60 ವರ್ಷ ಏನೂ ಮಾಡಿಲ್ಲ ಅಂದರೆ ಇವರೆಲ್ಲ ಪ್ರಧಾನಮಂತ್ರಿ ಆಗ್ತಾಯಿದ್ರು? ಈ ದೇಶದಲ್ಲಿ ಪ್ರಜಾಪ್ರಭುತ್ವನ ಉಳಿಸ್ಕೊಂಡು ಬಂದಿದ್ದೀವಿ, ಅಭಿವೃದ್ಧಿ ಬಗ್ಗೆ ಏನಾದರೂ ಚರ್ಚೆ ಮಾಡೋ ಧೈರ್ಯ ಇದ್ದರೆ ಒಂದೇ ವೇದಿಕೆ ಮೇಲೆ ಮಾಡಬೇಕು. ಇವರು ಸುಮ್ಮನೆ ಭಾಷಣ ಮಾಡಿಬಿಟ್ಟು ಅಷ್ಟೊಂದು ಧೈರ್ಯ ಇದ್ದವರು ಒಂದು ಪತ್ರಿಕಾಗೋಷ್ಠಿ ಮಾಡಿಬಿಟ್ಟು ಹೇಳಲಿ ಪ್ರಧಾನಮಂತ್ರಿಯವರು. ಒಂದು ಪತ್ರಕರ್ತನ ಎದುರಿಸೋ ಧೈರ್ಯ ಇಲ್ಲ, ಇನ್ನು ಬ್ರಿಟಿಷರನ್ನ ಇವನ್ನೆಲ್ಲ ಎದುರಿಸೋ ಧೈರ್ಯ ಯಾವತ್ತಿತ್ತು ಇವ್ರಿಗೆ? ಯಾವತ್ತೂ ಇರಲಿಲ್ಲ. ಆವತ್ತು ಸಾವರ್ಕರ್ ಅವರು ಬ್ರಿಟಿಷರಿಗೆ ಸರೆಂಡರ್ ಆಗಿದ್ದರು, ಇವತ್ತು ನರೇಂದ್ರ ಮೋದಿಯವರು ಚೈನಾದವ್ರಿಗೆ ಸರೆಂಡರ್ ಆಗಿದ್ದಾರೆ. ಸಾವರ್ಕರ್ ವಿಚಾರಕ್ಕೆ ಬಂದಾಗ ಇತಿಹಾಸಗಳ ಪುಟಗಳು ಒಂದೊಂದು ಪುಟ ಒಂದೊಂದು ಕತೆ ಹೇಳುವುದು. ಆದರೆ ಸಾವರ್ಕರ್ ಮಾಡಿದಂತಹ ಹೋರಾಟ ಹೋರಾಟ ಅಲ್ಲ ಅಂತ ಹೇಳ್ತೀರಾ? ಸಾವರ್ಕರ್ ಅವರು ಮಾಡಿದ ಹೋರಾಟ ಬ್ರಿಟಿಷರಿಗೆ ಬರ್ಕೊಟ್ರು. ನಾನು ಯಾವತ್ತೂ ಸಹ ಬ್ರಿಟಿಷರ ಸಾಮ್ರಾಜ್ಯದ ವಿರುದ್ಧ ಹೋರಾಟ ಮಾಡೋದಿಲ್ಲ, ನಿಮ್ಮ ಪರವಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಮಾಡಿಕೊಟ್ರು. ಅವರು ಜೈಲಿಗೆ ಹೋಗಿದ್ದು ಯಾಕೆ ಅಂತ ಹೇಳಿದ್ರೆ ಆ ನಾಸಿಕ್ಕಲ್ಲಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ನ ಅವರು ಕೊಲೆ ಮಾಡ್ತಾರೆ. ಆ ಆಪಾದನೆ ಮೇಲೆ ಅವ್ರು ಜೈಲಿಗೆ ಹೋಗ್ತಾರೆ. ಹೋರಾಟ ಮಾಡಬೇಕಂದ್ರೆ ಈಗ ಜಲಿಯನ್ ವಾಲಾ ಭಾಗಲ್ಲಿ ಆದಾಗ ಸುಮಾರು 22 ವರ್ಷಗಳ ಕಾಲ ಡೇರ್ನ ಅವ್ರನ್ನ ಮರ್ಡರ್ ಮಾಡಲಿಕ್ಕೆ ಅವನು ಲಂಡನ್ನಲ್ಲಿ ಇರ್ತಾನೆ. ಆ ಥರ ಹೋರಾಟ, ಯಾರೂ ಸರೆಂಡರ್ ಆಗಲಿಲ್ಲ ಬ್ರಿಟಿಷರಿಗೆ. ಆದರೆ ಹಾಗಿದ್ರೆ ಅಂಡಮಾನ್ ಜೈಲಲ್ಲಿ ಇದ್ದಿದ್ದು ಅವತ್ತಿನ ದಿನ ಸಮುದ್ರದಲ್ಲಿ ಈಜ್ಕೊಂಡು ವಾಪಸ್ ಹೋಗಿದ್ದು ಜೈಲಲ್ಲಿದ್ದರು ನಿಜ, ಬೇರೆಯವರು ಸಹ ಜೈಲಲ್ಲಿದ್ದರು.
ಆ ಬೇರೆಯವ್ರು ಯಾರೂ ಸಹ ತಪ್ಪೊಪ್ಪಿಗೆ ಬರ್ಕೊಟ್ಟಿರಲಿಲ್ಲ, ನನ್ನ ಜೈಲಿಂದ ಬಿಟ್ಬಿಡಿ ಅಂತ ಯಾರು ಹೇಳಲಿಲ್ಲ. ಆದ್ರೆ ಈ ತಪ್ಪೊಪ್ಪಿಗೆ ಸೃಷ್ಟಿ ಮಾಡಿದ್ದು ಅವತ್ತಿನ ಕಾಂಗ್ರೆಸ್ ಅನ್ನೋದು ಬಿಜೆಪಿಯ ವಾದ. ಈಗ ಬ್ರಿಟಿಷರ್ ಕೈಯಲ್ಲಿ ಕೊಟ್ಟಿರ್ತಕ್ಕಂಥ ತಪ್ಪೊಪ್ಪಿಗೆ ಅದು ಕಾಂಗ್ರೆಸ್ ಅವರು ಕೊಟ್ಟಿದ್ದಲ್ಲ. ಅಟಲ್ ಬಿಹಾರಿ ವಾಜಪೇಯಿರವರು ಸಹ ಭಕ್ತೇಶ್ವರ ಅನ್ನೋ ಜಾಗದಲ್ಲಿ ಅರೆಸ್ಟ್ ಆದಾಗ ಬೆಳಿಗ್ಗೆ ಸಾಯಂಕಾಲ ಬರ್ಕೊಟ್ಬಿಟ್ಟು ವಾಪಸ್ ಬರ್ತಾರೆ, ನಾನು ಕ್ವಿಟ್ ಇಂಡಿಯಾ ಮೂಮೆಂಟಲ್ಲಿ ಭಾಗವಹಿಸಿಲ್ಲ, ಏನೋ ತಮಾಷೆ ನಡೀತಾ ಇತ್ತು ನೋಡೋಕೆ ಹೋಗ್ಬಿಟ್ಟು ಅದನ್ನು ನಾನು ಅರೆಸ್ಟ್ ಮಾಡಿ ಬಂದಿದ್ದೆ, ದಯವಿಟ್ಟು ಬಿಟ್ಬಿಡಿ ಅಂತ. ದಾಖಲೆಗಳಿರ್ತಕ್ಕಂಥದ್ದು ಇದು ಕಾಂಗ್ರೆಸ್ ಪಕ್ಷದ ದಾಖಲೆಗಳಲ್ಲ ಇದು. ಅದಕ್ಕೆ ಕಾಂಟ್ರರಿಯಾಗಿ ಮತ್ತೊಂದು ಬರುತ್ತೆ, ಹಾಗಿದ್ರೆ ನೆಹರು ಮಾಡಿದಂತಹ ತಪ್ಪುಗಳು, ನೆಹರು ಮಾಡಿದಂತಹ ವಿಚಾರಗಳು, ನೆಹರೂನ ಭಿನ್ನ ಐಡಿಯಾಲಜಿಗಳು, ನೆಹರು ಮತ್ತು ಗಾಂಧಿ ಮಧ್ಯೆ ಇದ್ದಂತಹ ಸಂಘರ್ಷಗಳು, ನೆಹರು ಮತ್ತು ಬ್ರಿಟಿಷ್ ಮಧ್ಯೆ ಇದ್ದಂತಹ ಒಪ್ಪಂದಗಳು, ಇದಕ್ಕೆ ಯಾವ ರೀತಿ ಉತ್ತರ ಕೊಡ್ತೀರಿ? ಈಗ ನೆಹರು ಗಾಂಧಿ ಮಧ್ಯೆ ಇದು ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥ ಪಕ್ಷ, ಭಿನ್ನಾಭಿಪ್ರಾಯಗಳಿರ್ತಕ್ಕಂಥದ್ದು ಸಹಜ, ಮತಭೇದವಿರುತ್ತೆ, ಮನಭೇದಗಳಿರಲಿಲ್ಲ, ವಿಚಾರಗಳು ಹಲವಾರು ವಿಚಾರ. ಅದಕ್ಕೆ ತಮ್ಗೆ ಹೇಳಿದ್ದು ನಾನು, ಶ್ಯಾಮಾ ಪ್ರಸಾದ್ ಮುಖರ್ಜಿನೂ ಸಹ ಅವ್ರ ಮಂತ್ರಿಮಂಡಲದಲ್ಲಿ ಇಟ್ಕೊಂಡಿದ್ದರು, ಅಂಬೇಡ್ಕರ್ ಅವರು ಸಹ ಅವರೆಲ್ಲ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿದ್ದವರು. ಮಹಾತ್ಮ ಗಾಂಧಿ ಅವರು ವಿರುದ್ಧ ಏನಾದರೂ ಇದ್ದಿದ್ದರೆ ಅವ್ರನ್ನ ಪ್ರಧಾನಮಂತ್ರಿ ಆಗಲಿಕ್ಕೆ ಅವರು ಮಹಾತ್ಮ ಗಾಂಧಿಯವರೇನು ಒಪ್ತಾ ಇರಲಿಲ್ಲ. ಮಹಾತ್ಮ ಗಾಂಧಿಯ ವಿಚಾರಗಳಿದೆ, ಪಂಡಿತ್ ಜವಾಹರ್ಲಾಲ್ ನೆಹರುರ ವಿಚಾರಗಳಿದೆಯಲ್ಲ, ಇವರು ಸಹ 9 ವರ್ಷಗಳ ಕಾಲ ಜೈಲಲ್ಲಿದ್ದವರು. ಇವರು ಯಾವತ್ತೂ ಸಹ ಬ್ರಿಟಿಷರಿಗೆ ಬರ್ಕೊಡಲಿಲ್ಲ, ನನ್ನನ್ನು ಕ್ಷಮೆ ಮಾಡಿಬಿಡಿ, ಜೈಲಿಂದ ಬಿಟ್ಟುಬಿಡಿ ಅಂತ ಹೇಳಿ. ಮಹಾತ್ಮ ಗಾಂಧಿಯವರು ಕೂಡ ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಕೊಂಡೇ ಬಂದರು. ಅದರಿಂದ ಪಂಡಿತ್ ಜವಾಹರ್ಲಾಲ್ ನೆಹರು ಅವ್ರಿಗೂ ಮತ್ತು ಇವ್ರಿಗೂ ತುಲನೆ ಮಾಡೋದು ತಪ್ಪಾಗುತ್ತೆ. ಬಿಜೆಪಿಯವರು ಕೂಡ ಇದನ್ನೇ ಹೇಳ್ತಾರೆ, ತುಲನೆ ಮಾಡಲೇಬೇಡಿ. ಅಲ್ಲಲ್ಲ, ಬಿಜೆಪಿಯವ್ರಿಗೆ ಅವ್ರಿಗೆ ರೈಟೇ ಇಲ್ಲ, ಅವರು ಸ್ವತಂತ್ರ ಹೋರಾಟದ ವಿರುದ್ಧ ಇದ್ದವರು, ದಾಖಲೆಗಳ ಸಮೇತ ಇದ್ದವರು ಅವರು. ಹಾಗಿದ್ರೆ ಬಿಜೆಪಿಯವ್ರಿಗೆ ಸ್ವಾತಂತ್ರ್ಯ ಬೇಡ ಅಂತ ಅವರು ಅವ್ರಿಗೆ ಬೇಕಾಗಿರಲಿಲ್ಲ, ಅವ್ರಿಗೆ ಬ್ರಿಟಿಷರ ಗುಲಾಮರಾಗಿ ಇರಲಿಕ್ಕೆ ಅಂತಲೇ ಅವ್ರಿಗೆ ಅವ್ರ ಆಸೆ ಇದ್ದಿದ್ದು. ಆದ್ದರಿಂದ ಯಾವುದೇ ಒಂದು ನಾಯಕರ ಹೆಸರು ಹೇಳಿ, ಭಾರತೀಯ ಜನತಾ ಪಾರ್ಟಿ, ಅದಕ್ಕೋಸ್ಕರ ಅವರು ಸರ್ದಾರ್ ಪಟೇಲ್ನ ನಮ್ಮಿಂದ ಬಾಡಿಗೆ ತಗೊಂಡು ಅವ್ರ ಲೀಡ್ರು ಅಂತೇಳಿ ಮೆರೆಸ್ತಾ ಇದ್ದಾರೆ. ಇಲ್ಲಾಂದರೆ ಅವ್ರದ್ದು ಯಾವುದಾದ್ರು ಹೇಳ್ಬೋದಿತ್ತಲ್ಲ, ಇಂಥ ಲೀಡ್ರು ನಮ್ಮ ದೇಶಕ್ಕೋಸ್ಕರ ಭಾಳ ತ್ಯಾಗ ಮಾಡಿದ್ದಾರೆ, ನಾವು ಇವ್ರನ್ನ ಮಾಡ್ತೀವಿ ಅಂತೇಳಿ ಎಲ್ಲೂ ಇಲ್ಲ. ಬಾಡಿಗೆ ಕೊಟ್ಟಿದ್ದೀಯಾರು ಹಾಗಿದ್ರೆ, ನಿಮ್ಮ ನಾಯಕರನ್ನ ಮರೆತಿದ್ದೀಯಾರು? ದೇಶದ ಸ್ವತ್ತು ಅದು, ಸರ್ದಾರ್ ಪಟೇಲ್, ಮಹಾತ್ಮ ಗಾಂಧಿ, ಪಂಡಿತ್ ಜವಾಹರ್ಲಾಲ್ ನೆಹರು ಇವರೆಲ್ಲ ದೇಶದ ಸ್ವತ್ತು. ಯಾವ್ದಾದ್ರು ಒಂದು ಹೆಸರು ಹೇಳ್ಬಿಡಿ, ದೇಶಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡಿದ್ದಾರೆ ಇವರು ಅಂತ. ಅಂತ ಪರಿಸ್ಥಿತಿಯನ್ನ ತಂದ್ಕೊಂಡಿದ್ಯಾರು? ತಮ್ಮ ಪೂರ್ವಜರನ್ನ, ನೆಹರುವನ್ನ ಹೊರತುಪಡಿಸಿ, ಬಾಡಿಗೆ ಅಂತ ಅಂದ್ರೆ ನೆಹರುವನ್ನ ಹೊರತುಪಡಿಸಿ ಬೇರೆ ನಾಯಕರನ್ನ ಕಾಂಗ್ರೆಸ್ ಮರೆತಿದೇನಕ್ಕೆ? ಹಾಗಿದ್ರೆ ಯಾರನ್ನು ಮರ್ತಿಲ್ವಲ್ಲ, ಕಾಂಗ್ರೆಸ್ ಪಕ್ಷ ಯಾರನ್ನೂ ಸಹ ಮರ್ತಿಲ್ಲ. ಅವ್ರು ಅಂದರೆ ಅವರು 10 ವರ್ಷಗಳ ಕಾಲ ಪ್ರಧಾನಮಂತ್ರಿಗಳಾಗಿದ್ದರು. ಈ ದೇಶದ ಆಧುನಿಕ ರಾಷ್ಟ್ರ ಮಾಡಲಿಕ್ಕೋಸ್ಕರ ಈಸ್ ದ ಆರ್ಕಿಟೆಕ್ಟ್ ಆಫ್ ದ ಮಾಡರ್ನ್ ಇಂಡಿಯಾ. ಅದು ನನ್ನ ಸ್ಟೇಟ್ಮೆಂಟ್ ಅಲ್ಲ, ನ್ಯೂಯಾರ್ಕ್ ಟೈಮ್ಸ್ ಸ್ಟೇಟ್ಮೆಂಟ್. ಅವರು 64ರಲ್ಲಿ ಸತ್ತಾಗ ನ್ಯೂಯಾರ್ಕ್ ಟೈಮ್ಸಲ್ಲಿ ಹೆಡ್ಲೈನಲ್ಲಿತ್ತು, ಆರ್ಕಿಟೆಕ್ಟ್ ಆಫ್ ದಿ ಮಾಡರ್ನ್ ಇಂಡಿಯಾ ಅಂತ. ಇದನ್ನು ಆಧುನಿಕ ರಾಷ್ಟ್ರ ಮಾಡ್ತಕ್ಕಂಥ ಈ ಮನುಷ್ಯನಿಗೆ ಅವರ ಕೊಡುಗೆ ಏನು ಅನ್ನೋದು ನಾವು ನೋಡಬೇಕು. ಅವರು ಬಂದ ತಕ್ಷಣವೇ ಏನೇನು ಕಾರ್ಯಕ್ರಮಗಳು ಮಾಡಿದ್ರು, ಪಂಚವಾರ್ಷಿಕ ಯೋಜನೆಯ ಮೂಲಕ ಏನೇನು ಕಾರ್ಯಕ್ರಮಗಳು ತಂದರು ನೋಡಿ. ಅದರದ್ದು ಒಂದು 2 ಕಾರ್ಯಕ್ರಮ ಹೇಳಿ, ಇವರು ಅದನ್ನು ನೀತಿ ಆಯೋಗ ಅಂತ ಮಾಡಿದ್ದಾರಲ್ಲ, ಯಾವುದು ಮೇಜರ್ ಕಾರ್ಯಕ್ರಮ ಅಂತ ಹೇಳಿ ನೋಡೋಣ. ಅದು ರೈತರಿಗಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು. ಮಹಾತ್ಮ ನೆಹರೂರವರು ಸೋಷಲಿಸ್ಟಿಕ್ ಪ್ಯಾಟರ್ನಲ್ಲಿದ್ದಾಗ ಪಬ್ಲಿಕ್ ಸೆಕ್ಟರ್ಗಳನ್ನ ತಂದರು. ಇವತ್ತು ಬೆಂಗಳೂರಿಗೆ ಏನಾದರೂ ಹೆಸರಿದ್ದರೆ HMT, HAL, BL, BML, BHL ಅಂತ 50 ಸಾರ್ವಜನಿಕ ಉದ್ಯಮಗಳಿದೆ. ಇದರಿಂದ ಬೆಂಗಳೂರಿಗೆ ಹೆಸರು ಬಂದಿದ್ದು. ಇದು ಬೇರೆ ಯಾರೂ ಮಾಡಿದ್ದಲ್ಲ, ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಕಾರ್ಯಕ್ರಮದ ಅನುಗುಣವಾಗಿ ಇದೆಲ್ಲ ಬಂತು. ಇದನ್ನು ಇವತ್ತು ಒಂದೊಂದೇ ಮುಚ್ಕೊಂಡು ಹೋಗ್ತಾ ಇದ್ದಾರೆ. ಇವೆಲ್ಲ ನಮ್ಮ ರಾಷ್ಟ್ರದ ಆಸ್ತಿ, ರಾಷ್ಟ್ರದ ಭಕ್ತಿ ಮಾತಾಡ್ತಕ್ಕಂಥವ್ರು ರಾಷ್ಟ್ರದ ಆಸ್ತಿಯನ್ನು ಮಾರ್ಕೊಂಡು ಹೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾರು ಪ್ರಶ್ನೆ ಕೇಳ್ತಾ ಇಲ್ಲ ಅವ್ರನ್ನ. ಇಷ್ಟೆಲ್ಲ ವಿಚಾರಗಳಿದ್ರು ಕೂಡ 2019ರಲ್ಲಿ ಯಾಕೆ ಸೋಲುತ್ತೆ ಕಾಂಗ್ರೆಸ್? ಈಗ ಕಮ್ಯುನಲ್ ಇಶ್ಯೂ, ಎಮೋಷನಲ್ ಇಶ್ಯೂ ಬಂದಾಗ ಅದಕ್ಕೇನು ನಿಮಗೆ ತಲೆ ಬೇಕಾಗಿಲ್ಲ. ಕಮ್ಯುನಲ್ ಇಶ್ಯೂ ಬಂದಾಗ ಎಮೋಷ್ನಲ್ ಆಗಿ ಅವ್ರನ್ನ ಜನಗಳನ್ನ ತಪ್ಪದಾರಿಗೆ ಎಳ್ಕೊಂಡು ಹೋಗಿದ್ದಾರೆ. ಇಟ್ ಟೇಕ್ಸ್ ಟೈಮ್. ವಾಟ್ ನೆಕ್ಸ್ಟ್? ನಿಮ್ಮನ್ನ ಇದಕ್ಕೆ ಆಯ್ಕೆ ಮಾಡಿದ್ರು ಸೋನಿಯಾ ಗಾಂಧಿಯವರು ಅಂತ ಹೇಳಿದ್ರಿ. ಬಹಳಷ್ಟು ಬಾರಿ 1 ವರ್ಷಕ್ಕೆ ರಾಜ್ಯಸಭೆ ಹುದ್ದೆಯಲ್ಲಿರ್ತೀರಿ, ಆಮೇಲೆ 2 ವರ್ಷಕ್ಕೆ ರಾಜ್ಯಸಭೆ ಹುದ್ದೆಯಲ್ಲಿರ್ತೀರಿ.
ಬಹುಶಃ ಒಂದು ಪೂರ್ಣಕಾಲಿಕ ಹುದ್ದೆಯನ್ನು ನಿಮಗೆ ಕೊಡೋದಕ್ಕೆ ಕಾಂಗ್ರೆಸ್ ಪಕ್ಷ ಸಾಧ್ಯವಾಗಲಿಲ್ಲ, ಈಗಾದರೂ ಕೊಡಬೇಕು ಅಂತ ನಿರ್ಧಾರ ಮಾಡಿ ನಿಮ್ಮನ್ನು ಇಲ್ಲಿಗೆ ಕಳಿಸಿರುವಂಥದ್ದು? ಈಗ ನಾನು 19 ವರ್ಷ ರಾಜ್ಯಸಭೆಯಲ್ಲಿದ್ದೆ, 3 ಬಾರಿ 6 ವರ್ಷ ಮಾಡಿದೆ, 1990 13-14 ಒಂದು ವರ್ಷ ಮಾಡಿದ್ದೆ ಅಷ್ಟೇ. 18 ವರ್ಷ ಕಮ್ಮಿಯೇನಲ್ಲ. ಈಗ ಇಲ್ಲಿ ಬಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ, ಅದರಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿಯವರು ಏನು 15 ಜನಗಳ MLAಗಳನ್ನು ಕುದುರೆ ವ್ಯಾಪಾರ ಮಾಡಿ ಕರ್ಕೊಂಡು ಹೋದರು. ಇಂಥ ಘಟನೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ಆಗೋದನ್ನು ನಾವು ಎದುರಿಸಬೇಕಾಗತ್ತೆ. ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಸರಿಯಾದ ಉತ್ತರ ಕೊಡಬೇಕಾಗತ್ತೆ ಅಂತ ಅದಕ್ಕೋಸ್ಕರ ಕಳಿಸಿರೋದೇ ವಿನಃ ಬೇರೆ ಏನೂ ಅಲ್ಲ. ಎಸ್, ನಿಮ್ಮ ಬಗ್ಗೆ ಮತ್ತೊಬ್ಬರು ಮಾತಾಡಿದ್ದಾರೆ ಹರಿಪ್ರಸಾದ್ ಅವರೇ, ನೋಡೋಣ. ಬಿಕೆ ಹರಿಪ್ರಸಾದ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿಯ ಅತ್ಯಂತ ನಿಷ್ಠಾವಂತ, ದಕ್ಷ, ಪ್ರಾಮಾಣಿಕ ಕಾರ್ಯಕರ್ತ. ನಾನು ಅವರನ್ನು 39 ವರ್ಷದಿಂದ ನೋಡ್ತಾ ಇದ್ದೆ. ನಾನು ಬಿಜಾಪುರ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೆ. ಶ್ರೀಮಾನ್ ಹರಿಪ್ರಸಾದ್ ಅವರು ಪ್ರದೇಶ ಯುವ ಕಾಂಗ್ರೆಸ್ನಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ. ಹಲವು ವಿಧಗಳಲ್ಲಿ ಪಕ್ಷಕ್ಕೆ ಹಲವು ಪದಾಧಿಕಾರಿಯಾಗಿ, ರಾಜ್ಯಸಭಾ ಸದಸ್ಯರಾಗಿ ಮತ್ತು ಈ ಮೊದಲೊಮ್ಮೆ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕಾಂಗ್ರೆಸ್ಸಿಗೆ ಸೇವೆಯನ್ನು, ತಮ್ಮ ಎಲ್ಲ ಶಕ್ತಿಯನ್ನು ಮುಡುಪಾಗಿಟ್ಟಂತಹ ಒಬ್ಬ ಕಾರ್ಯಕರ್ತ. ನಿಮ್ಮ ಒಡನಾಡಿಗಳು ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಿದ್ದರು ಅವರು. ಆವಾಗ ನಾನು ಅಖಿಲ ಭಾರತ ಮಟ್ಟದಲ್ಲಿ ಜನರಲ್ ಸೆಕ್ರೆಟರಿ ಇದ್ದೆ. ಸ್ಟೇಟಲ್ಲಿ ನಾನು ಜನರಲ್ ಸೆಕ್ರೆಟರಿ ಇದ್ದಾಗ ಅವರು ಜಿಲ್ಲಾ ಅಧ್ಯಕ್ಷರಿದ್ದರು. ಅವತ್ತಿಂದ ಇವತ್ತಿನ ತನಕ ಸುದೀರ್ಘ 45 ವರ್ಷದ ರಾಜಕೀಯ ಇತಿಹಾಸ ಅಂತಲೇ ನಾನು ಹೇಳ್ತೀನಿ. ಹೇಗೆ, ಐ ಯು ಸ್ಯಾಟಿಸ್ಫೈಡ್ ಅಥವಾ ಎಲ್ಲೋ ಏನೋ ಒಂದು ಕೊರತೆ ಇದೆಯಾ ಹರಿಪ್ರಸಾದ್ ಅವರೇ? ಏನಿಲ್ಲ, ಐ ಹ್ಯಾವ್ ನೋ ರಿಗ್ರೆಟ್ಸ್. ಭಾಳ ಹೆಮ್ಮೆ ಅಂತ ಹೇಳ್ಕೊಳ್ತೀನಿ, ಕಾಂಗ್ರೆಸ್ ಪಕ್ಷದಲ್ಲಿ ನನಗೆ ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ತು ಅಂತೇಳಿ. ಈ ಮಂತ್ರಿ ಆಗೋದು ಅದೆಲ್ಲ ಭಾಳ ವಿಚಾರಗಳು ಬೇರೆ. ರಾಜಕೀಯ ಸನ್ಯಾಸಿನ ಹರಿಪ್ರಸಾದ್ ಅವರು? ಸನ್ಯಾಸಿ ಏನಿಲ್ಲ, ರಾಜಕೀಯ ಪಕ್ಷದಲ್ಲಿ ಎಲ್ಲ ರೀತಿಯ ಹುದ್ದೆಗಳನ್ನು ಅಲಂಕರಿಸಿ ಕೆಲಸ ಮಾಡಿರ್ತಕ್ಕಂಥವ್ರು. ಅದು ಬೇರೆ ಯಾರಿಗೂ ಅವಕಾಶ ಸಿಗ. ನೀವು ಯಾರನ್ನಾದರೂ ಕೇಳಿ, ನಾನು ಮಾಡಿದ ಸಂಘಟನೆಯಲ್ಲಿ ಯಾರಾದರೂ ಕೆಲಸ ಮಾಡಿರೋರು ಇದ್ದಾರಾ ಅಂತೇಳಿ. ರಾಷ್ಟ್ರ ಮಟ್ಟದಲ್ಲಿ ACC ನೋಡಿದಾಗ ನಾನು ಮೊಟ್ಟೆ ಮೊದಲೇನು ಅಂತ ಹೇಳ್ಬೋದು ನಾನು. ಎಸ್, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ ಹರಿಪ್ರಸಾದ್ ಅವರೇ. ಇಷ್ಟು ದಿನದ ನಿಮ್ಮ ಬದುಕಿನಲ್ಲಿ, ರಾಜಕೀಯದ ಬದುಕಿನಲ್ಲಿ, ಕರ್ನಾಟಕದ ರಾಜಕೀಯವನ್ನು, ಪ್ರಸ್ತುತ ರಾಜಕೀಯವನ್ನು, ಕಾಂಗ್ರೆಸ್ ಪಕ್ಷದ ರಾಜಕೀಯವನ್ನು ಇವಾಗ ನೋಡೋದಾದರೆ, ನಿಮಗೆ ಮುಂದಿನ ದಿನಗಳಲ್ಲಿ ಯಾರು ಒಬ್ಬ ಪ್ರಾಮಿಸಿಂಗ್ ಲೀಡರಾಗಿ ಹೊರಹೊಮ್ಮಬೋದು ಅಂತ ಅನಿಸುತ್ತೆ? ನಾನು ಒಂದೇ ಒಂದು ಹೆಸರು ಹೇಳಿದ್ರೆ ತಪ್ಪಾಗುತ್ತೆ. ಭಾಳಷ್ಟು ಜನ ಯುವಕರಿದ್ದಾರೆ, ಒಳ್ಳೆ ಚಿಂತನೆ ಇಟ್ಕೊಂಡಿರ್ತಕ್ಕಂಥವ್ರು, ಒಳ್ಳೆ ಬದ್ಧತೆ ಇಟ್ಕೊಂಡಿರ್ತಕ್ಕಂಥ ಯುವಕರು ಇದ್ದಾರೆ ಮತ್ತು ಸಮಾನ ವಯಸ್ಕರು ಸಹ ಇದ್ದಾರೆ. ಆದ್ದರಿಂದ ಭಾಳಷ್ಟು ಜನ ಇದ್ದಾರೆ, ಏನು ತೊಂದರೆ ಏನಾಗೋದಿಲ್ಲ. ಪಕ್ಷಕ್ಕೆ ನಾಯಕತ್ವದ ಕೊರತೆ ಏನು ಕಾಣ್ತಾ ಇಲ್ಲ. ಸೊ ಈ ಹೊಸ ಟಾಸ್ಕ್ನಲ್ಲಿ ನಿಮ್ಮ ಮುಂದಿನ ಕೆಲಸ ಕಾರ್ಯಗಳೇನು ಹಾಗಿದ್ರೆ? ಕಾಂಗ್ರೆಸ್ ಪಕ್ಷವನ್ನು ಸೈದ್ಧಾಂತಿಕವಾಗಿ ಬೆಳೆಸ್ತಕ್ಕಂಥದ್ದು ಮತ್ತು ಕರ್ನಾಟಕ ರಾಜ್ಯದ ಏನು ಒಂದು ಸಂಸ್ಕೃತಿ ಸಂಸ್ಕಾರ ಅಂತ ಹೇಳಿದೆ ನಾನು, ಅದನ್ನು ಏನು ಇತಿಹಾಸ ಇದೆ ಅದನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು. ಭಾಳಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ ಹರಿಪ್ರಸಾದ್ ಅವರೇ. ಬಹುಶಃ ನಿಮ್ಮ ಬದುಕು, ನಿಮ್ಮ ಚಿಂತನೆಗಳು ದೆಹಲಿಯಲ್ಲಿ ನೀವು ಹೆಚ್ಚು ಇದ್ದಿದ್ದರಿಂದ ಇಲ್ಲಿನ ಜನಕ್ಕೆ ಮತ್ತು ಇಲ್ಲಿನ ತಳಮಟ್ಟದ ಕಾರ್ಯಕರ್ತರಿಗೆ, ಈ ಜನರೇಷನ್ ಅವರಿಗೆ ತಲುಪಿರೋದು ಕಡಿಮೆ ಅಂತ ನಾನು ಅನ್ಕೋತೀನಿ. ಬಹುಶಃ ಈ ಕಾರ್ಯಕ್ರಮದ ಮುಖೇನ ಭಾಳಷ್ಟು ಜನಕ್ಕೆ ವಿಚಾರ ಗೊತ್ತಾಗಿರಬಹುದು. ಯಾಕಂದರೆ ಇಲ್ಲಿ ನಾನು ಅಷ್ಟು ಕೆಲಸ ಮಾಡಿರಲಿಲ್ಲ ರಾಜ್ಯದಲ್ಲಿ. ನಾನು 84 ರಾಜ್ಯದಲ್ಲಿ ಒಂದು ರೌಂಡ್ ಕೆಲಸ ಮಾಡಿ ಹೊರಟುಬಿಟ್ಟಿದ್ದೆ. ಅಷ್ಟೊತ್ತಿಗೆ ಪೂರ್ತಿ ರಾಜ್ಯದ ರಾಜಕಾರಣ ಮಾಡಿ ಅದನ್ನು ಜೀರ್ಣ ಮಾಡಿಕೊಂಡು ಫಸ್ಟ್ ಇನ್ನಿಂಗ್ಸ್ ನಾನು ಐ ಪ್ಲೇಡ್ ಹಿಯರ್ ಪ್ರಿಟಿ ವೆಲ್. ಗುಂಡ್ರಾಯರು ಮುಖ್ಯಮಂತ್ರಿ ಆಗಿದ್ದರು, ಸತತವಾಗಿ ಮಾಡಿಬಿಟ್ಟು ಅವರು ಮುಖ್ಯಮಂತ್ರಿ ಆದ ತಕ್ಷಣ ನಾವು ಹೊರಟುಬಿಟ್ವಿ. ಇಲ್ಲಿಂದ ಇಡೀ ರಾಷ್ಟ್ರದಲ್ಲಿ ಕೆಲಸ ಮಾಡಿದ್ವಿ. ಆದ್ದರಿಂದ ಗ್ರಾಸ್ ರೂಟ್ ಮಟ್ಟದಲ್ಲಿ ಯಾವ ರೀತಿ ಇದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಅದೇನು ತೊಂದರೆ ಆಗೋದಿಲ್ಲ. ಇನ್ನೂ ಹೆಚ್ಚಿನದಾಗಿ ಅವ್ರನ್ನ ಸೈದ್ಧಾಂತಿಕವಾಗಿ ಅವ್ರನ್ನ ತಯಾರು ಮಾಡಬೇಕಾಗುತ್ತೆ. ಯಾಕಂದರೆ
ದಿನನಿತ್ಯ ಒಂದು ಸುಳ್ಳನ್ನು 100 ಸಲ ಹೇಳ್ತಕ್ಕಂಥ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ದುರಂತ ಏನು ಅಂತ ಹೇಳಿದ್ರೆ, ಸತ್ಯನ ಒಂದು ಸಲ ಜೋರಾಗಿ ಹೇಳಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಸತ್ಯನ ಒಂದು ಸಲ ಜೋರಾಗಿ ಹೇಳಿ ಭಾರತೀಯ ಜನತಾ ಪಾರ್ಟಿಯವರ ಎದುರಿಗೆ ಅಂತ ಹೇಳಿ ಅವ್ರನ್ನ ತಯಾರು ಮಾಡೋ ಕೆಲಸ ಮಾಡಬೇಕು. ಓಕೆ, ಪಕ್ಷವನ್ನು ಸಂಘಟನೆಯನ್ನು ಬೆಳೆಸೋದಕ್ಕೆ ಬಂದಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಆದರೆ ಹೊರಗಡೆ ಇದು ಪ್ರಮೋಷನ್ ಡಿ ಪ್ರಮೋಷನ್ ಏನೇ ಚರ್ಚೆಗಳಿರ್ಬೋದು, ನೋಡೋಣ ಮುಂದಿನ ದಿನಗಳಲ್ಲಿ ಹೇಗೆಲ್ಲ ಕೆಲಸ ಕಾರ್ಯಗಳು ಹೊರಗಡೆ ಬರುತ್ತೆ ಅಂತ. ಆದರೆ ಒಂದಂತೂ ಸತ್ಯ, ನಿಮ್ಮ 45 ವರ್ಷದ ರಾಜಕೀಯ ಇತಿಹಾಸ ಬಹಳಷ್ಟು ಯುವ ಪೀಳಿಗೆಗೆ ಪ್ರೇರಣೆ. ಹೀಗೆ ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಹೈಕಮಾಂಡ್ಗೆ ಕೊಂಡಿಗಳು ಇನ್ನಷ್ಟು ಬೆಳೀತಾ ಇರಲಿ ಕರ್ನಾಟಕದಿಂದ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ವೀಕ್ಷಕರೇ, ನೀವು ನೋಡಿದ್ರಲ್ಲ, ಇದು ಇವತ್ತಿನ ವಿಶೇಷ ನಮ್ಮ ಬಾಹುಬಲಿ ಕಾರ್ಯಕ್ರಮವಾಗಿತ್ತು. 45 ವರ್ಷದ ರಾಜಕೀಯ ಇತಿಹಾಸದಲ್ಲಿ ನಾನು ಕಿಂಗ್ ಮೇಕರ್, ಆದರೆ ಕಿಂಗ್ ಅಲ್ಲ, ಅದರಲ್ಲಿ ನಾನು ಖುಷಿಯಾಗಿದ್ದೀನಿ ಅಂತ ಹೇಳಿದರು. ಆದರೆ ಎಲ್ರಿಗೂ ಒಂದು ಪ್ರಶ್ನೆ ಇತ್ತು, AICC ಮೊಟ್ಟದಲ್ಲಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇದ್ದವರು, ರಾಜ್ಯಸಭೆಯಲ್ಲಿ ಇದ್ದಂಥವರು, ಅಷ್ಟೇ ಅಲ್ಲ ಕಿಚನ್ ಕ್ಯಾಬಿನೆಟಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಇದ್ದಂಥವರು ಏಕಾಏಕಿ ಕರ್ನಾಟಕಕ್ಕೆ ಯಾಕೆ ಬಂದರು ಅಂತ. ಬಹುಶಃ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ಅತಿಥಿಯೊಂದಿಗೆ ನಮ್ಮ ಬಾಹುಬಲಿ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.